ಧೈರ್ಯ ಮಾಡು, ಸಾಹಸಿಯಾಗು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋ. ಯಶಸ್ಸು ಅನ್ನೋದು ಇಟ್ ಸಿಂಪ್ಲಿ ಫಾಲೋ. ಇಡೀ ಮನೆಯಲ್ಲಿ ಆಂಟಿಕ್ ಪೀಸ್ ಗಳು ನೋಡ್ತಾ ಹೋದ್ರೆ ಅದೇ ಕೋಟ್ಯಾಂತರ ರೂಪಾಯಿ ಇದೆ. ಇಲ್ಲಿ ಎಲ್ಲ ಬೇಕಾದ್ರೂ ನೀವು ಕಿಟಕಿ ಓಪನ್ ಮಾಡಿ ಎಲ್ಲ ನೋಡಿದ್ರು ಕಾಡು ಕಾಡು ಕಾಡು. ನಿಮ್ಗೆ ಇಡೀ ಮನೆ ತಿರುಗೋದು ನೀವು ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಈ ಸುಮ್ಮನೆ ಇಲ್ಲಿ ಬಾತ್ರೂಮ್ ನೋಡಿ ಸರ್, 50 ವರ್ಷ ಹಿಂದೆ ಕಟ್ಟಿರೋ ಬಾತ್ರೂಮ್ ಹೋಗಿ ಬನ್ನಿ. ನೀರು ಸ್ಟಾಕ್ ಮಾಡ್ಲಾ? ಬೆಳಗರೆ ಮತ್ತೆ ಮನೋಹರ್ ಮಾಡ್ಕೊಂಡ್ರೆ ಇಬ್ರು ಬಳಸಿರುವಂತ ಬೆಡ್ರೂಮ್ ಇದು, ಉಳ್ಕೊಂಡಿರುವಂತ ಬೆಡ್ರೂಮ್. ಸರ್ ನೀವು ಬಂಗ್ಲೆ ಅಲ್ಲ ಸರ್, ಇದು ಮಿನಿ ಅರಮನೆ. ಇದು ನಮಗೆ 1000 ಜನ ಫ್ರೆಂಡ್ಸ್ ಇರ್ಬೋದು, ಆದ್ರೆ ನಮಗೆ ನಾವು ಅರ್ಥವಾದಷ್ಟು ಚೆನ್ನಾಗಿ ಮತ್ತೆ ಯಾರಿಗೂ ಅರ್ಥವಾಗಲ್ಲ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಜಗಳಪೇಟೆಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋಂತಹ ಮನೆ ಮನೆ ಅಲ್ಲ ಸ್ನೇಹಿತರೆ, ಬಂಗ್ಲೆ. ಈ ಬಂಗ್ಲೆ ಯಾವ್ದು ಗೊತ್ತಾ ಸ್ನೇಹಿತರೆ? ಮನೋಹರ ಮಳಗಾಂವ್ಕರ್ ಅಂತ ಹೇಳಿ, ದ ಗ್ರೇಟ್ ರೈಟರ್, ಜೊತೆಗೆ ಆರ್ಮಿಯ ಕರ್ನಲ್ ಆಗಿ ರಿಟೈರ್ ಆದಂಥ ಮನೋಹರ್ ಮಳಗಾಂವ್ಕರ್ ಅವರು ಸುಮಾರು ಒಂದು 50 ವರ್ಷಗಳ ಹಿಂದೆ ಕಟ್ಟಿದಂಥ ಬಂಗ್ಲೆ, ಮತ್ತು ಅವರು ತಾವೇ ಸ್ವತಃ ವಾಸ ಇದ್ದಂಥ ಬಂಗ್ಲೆ. ಸ್ನೇಹಿತರೆ, ಮನೋಹರ್ ಮಳಗಾಂವ್ಕರ್ ಅವ್ರ ನಂತರ ನಮ್ಮ ಕನ್ನಡದ ಖ್ಯಾತ ಲೇಖಕರು ಪತ್ರಕರ್ತರಾದಂತಹ ಹಾಯ್ ಬೆಂಗಳೂರು ಖ್ಯಾತಿಯ ರವಿ ಬೆಳಗೆರೆಯವರ ಬಂಗ್ಲೆ ಸ್ನೇಹಿತರೆ. ಸೊ ಇಲ್ಲಿ ನಾನು ರವಿ ಬೆಳಗೆರೆಯವರ ಈ ಬಂಗ್ಲೆಯ ಈ ಟೂರ್ನ ನಿಮ್ಗೆ ತೋರ್ಸೋಕೆ ಅಂತ ಬಂದಿದ್ದೀನಿ. ನಮ್ಮ ಜೊತೆಗೆ ನರಸಿಂಹ ಅವರು, ಕಾಡು ಮನೆ ನರಸಿಂಹ ಅವರು. ಹೇಗಿದ್ದೀರಿ ನರಸಿಂಹ ಸರ್? ಸೂಪರ್ ಆಗಿದ್ದೀನಿ ಸರ್. ಅದೇನೋ ಕಾಡು ಮನೆ ನರಸಿಂಹ ಅಂತಿದೆಯಲ್ಲ, ಏನದು ವಿಶೇಷ? ಏನಿಲ್ಲ ಸರ್, ನಂದು ಕಾಡು ಮನೆ ಅಂತ ಒಂದು ಹೋಮ್ ಸ್ಟೇ ಇದೆ, ಮತ್ತೆ ಕಾಡು ಮನೆ ಹನಿ ಪಾರ್ಕು, ಕಾಡು ಮನೆ ಇಕೋ ಶಾಪ್, ಒಟ್ಟು ಕಾಡು ಮನೆಯ ಹೆಸರಲ್ಲಿ ಒಂದಷ್ಟು ಇದೆ. ಹಾಗಾಗಿ ಎಲ್ಲರೂ ನನ್ನನ್ನು ನರಸಿಂಹ ಅಂದ್ರೆ ಗೊತ್ತು ಮಾಡಲ್ಲ ಸರ್, ಕಾಡು ಮನೆಯವನು ಅಂದ್ರೆ ಪರಿಚಯ ಮಾಡ್ತಾರೆ. ಸೊ ಸ್ನೇಹಿತರೆ, ಸ್ವಾಗತ ನಿಮಗೆ. ಸರ್, ಇತ್ತೀಚೆಗೆ ಒಂದು ಸುದ್ದಿ ಕೇಳ್ಪಟ್ಟೆ, ಈ ಅದ್ಭುತವಾದ ಬಂಗ್ಲೆ. ನಾನು ನನ್ನ ಕಾಲೇಜ್ ಡೇಸಲ್ಲಿ ಹಾಯ್ ಬೆಂಗಳೂರು ಓದಬೇಕಾದ್ರೆ ನನಗೆ ರವಿ ಬೆಳಗೆರೆಯವರು ಮನೋಹರ್ ಮಳಗಾಂವ್ಕರ್ ಅವ್ರು ಪರಿಚಯ ಮಾಡಿಸಿದ್ರು, ಅವ್ರ ಬರವಣಿಗೆ ಮೂಲಕ, ಅವರ ದಂಗೆಯ ದಿನಗಳ ಪುಸ್ತಕ ಅಥವಾ ಹಾಯ್ ಬೆಂಗಳೂರಲ್ಲಿ ಬರೀತಿದ್ದಂಥ ಆರ್ಟಿಕಲ್ಸ್ ಅದೆಲ್ಲ. ಸೊ ನನಗೆ ಐ ವಾಂಟ್ ಟು ಸೀ ದಿಸ್ ಹೌಸ್, ದಯವಿಟ್ಟು ತೋರಿಸ್ಬೋದಾ? ಖಂಡಿತ ತೋರಿಸ್ತೀನಿ ಸರ್. ಬನ್ನಿ ಸ್ನೇಹಿತರೆ, ಸಂಜೆ 5 ಗಂಟೆ ಈ ಎಳೆ ಬಿಸಿಲು ಈ ಗೋಲ್ಡನ್ ಲೈಟ್ನಲ್ಲಿ ನಮ್ಮ ಬಂಗ್ಲೆ ಹೇಗಿದೆ ಅಂತ ನೋಡೋಣ. ಯಾವ ಜಾಗ ಇದು, ಎಲ್ಲಿ ಬರುತ್ತಿದ್ದು? ಸರ್ ನೀವು ಬಂಗ್ಲೆ ಅಲ್ಲ ಸರ್, ಇದು ಮಿನಿ ಅರಮನೆ. ಇದು ವಾವ್, ಒಳಗೆ ಹೋಗಿ ನೋಡಿ, ನಿಮ್ಗೆ ಹೊರಗಡೆಯಿಂದ ಹೀಗೆ ಕಾಣುತ್ತಲ್ಲ, ಒಳಗಡೆ ಹೋದ್ರೆ ಅದೊಂದು ಅರಮನೆ ಸರ್. ಸರ್ ಇದು ಜಗಳಪೇಟ್ ಅಂತ ಬರುತ್ತೆ, ಈ ಕಡೆ ರಾಮನಗರ ಒಂದು 10 ಕಿಲೋಮೀಟರ್ ದೂರ ಇದೆ, ಈ ಕಡೆ ಜೋಯಿಡಾ ಒಂದು 40 ಕಿಲೋಮೀಟರ್ ದೂರ, ಅದ್ರ ಮಧ್ಯೆ ಬರುತ್ತೆ. ಬೆಳಗಾವ್ 60 ಕಿಲೋಮೀಟರ್ ಆಗುತ್ತೆ, ಗೋವಾದ ಏರ್ಪೋರ್ಟ್ ಬರೀ ಇಲ್ಲಿಂದ ಒಂದು 130 ಕಿಲೋಮೀಟರ್ಗೆ ಬರುತ್ತೆ. ಇದೆಲ್ಲದ್ರ ಮಧ್ಯ ಜೋಯಿಡಾದ ಕಾಡಿನ ಮಧ್ಯೆ ಇರುವಂಥ ಬರ್ಬೂಸಾ, ಅಂದರೆ ಮನೋಹರ್ ಮಾಳ್ಗಾಂವ್ಕರ್ ಅವರು ಇಟ್ಟಿರುವಂಥ ಹೆಸರು ಇದು, ಬರ್ಬೂಸಾ ಅಂತ ಆ ಬಂಗ್ಲೆ. ಈಗ ನಿಮ್ಮನ್ನು ಒಂದು ಟೂರ್ ಹೋಯ್ತೀನಿ ನಾನು. ನನಗೂ ಖುಷಿ ನಿಮ್ಮನ್ನು ಕರ್ಕೊಂಡು ಹೋಗೋದು, ಯಾಕಂದರೆ ನಿಮ್ಮ ಚಾನಲನ್ನು ನೋಡ್ತಾ ಇದ್ದೆ. ಆದರೆ ಪರಮ ಅವರು ಇಷ್ಟತ್ರ ಸಿಗ್ತಾರೆ ಬರ್ತಾರೆ ಅನ್ನೋದು ಬಂದಿರೋದು ಖುಷಿ ಆಯ್ತಾರೆ ಸರ್, ಜನಾಂಗ ಅನ್ಕೊಂಬಿಟ್ಟು ಅಷ್ಟೇ ಸಿಗ್ತಾ ಇಲ್ಲ ಅಲ್ಲ. ಸೊ ವಾಟ್ ಇಸ್ ಬರ್ಬೂಸಾ? ಬರ್ಬೂಸಾ ಅನ್ನೋದು ಬಹುಶಃ ಹೊರದೇಶದ ಯಾವುದೋ ಒಂದು ಅಲ್ಲಿಯ ಹೆಸರು. ಅದು ಇವನು ನಿಜವಾಗಿ ಹೇಳ್ಬೇಕಂದ್ರೆ ನನಗೂ ಬರ್ಬೂಸಾ ಅಂದರೆ ಅದರ ಅರ್ಥ ಏನು ಅಂತ ನನಗೂ ಗೊತ್ತಿಲ್ಲ. ಅಂದರೆ ಬರ್ಬೂಸಾ ಅಂತಲೇ ಮೊದಲಿಂದನೂ ಕರೆಯೋದು. ಎಲ್ಲಕ್ಕಿಂತ ಮುಖ್ಯ ಅಂದರೆ ಎಲ್ಲರಿಗೂ ಇದೊಂದು ಬಂಗ್ಲೆ ಇದೆ ಅನ್ನೋದು ಗೊತ್ತಿದೆ, ಬಿಟ್ಟರೆ ಯಾರೂ ಕೂಡ ಇಲ್ಲಿ ಹತ್ತಿರ ಬಂದು ನೋಡಿದವರೇ ಇಲ್ಲ. ಸ್ಥಳೀಯರು ಕೂಡ ಇಲ್ಲ, ಇಲ್ಲ ಯಾರಿಗೂ. ಮನೋಹರ್ ಮಳಗಾಂವ್ಕರ್ ಅಂತೂ ತಮ್ಮನ್ನು ಯಾರನ್ನು ಇಲ್ಲಿ ಬಿಟ್ಕೊಳ್ತಾನೆ ಇರಲಿಲ್ಲ. ಬೆಳಗೆರೆಯವರು ಬಂದಮೇಲೆ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಕೆಲವು ಜನಗಳು ನೋಡಿದರು. ಆದರೆ ಮನೋಹರ್ ಮಾಳಗಾಂವ್ಕರು, ಅವ್ರ ಮನೆಯವರು, ಅವರ ಸ್ಟಾಪ್ ಇಷ್ಟು ಬಿಟ್ಟರೆ ಇನ್ಯಾರೂ ಈ ಮನೆಯಲ್ಲಿ ಇರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಈ ಬಂಗ್ಲೆಯನ್ನು ಮನೋಹರ್ ಮಾಳಗಾಂವ್ಕರ್ ಭಾಳ ಇಷ್ಟಪಟ್ಟು ಕಟ್ಟಿ ಉಳ್ಕೊಂಡು ಕೊನೆವರೆಗೂ ಉಳಿದಂಥ ಬಂಗ್ಲೆ ಇದು. ವಾವ್, ಅವರ ಸ್ವತಃ ನಿಂತು ಕಟ್ಟಿಸಿದಂತಹ ಬಂಗ್ಲೆ. ಅವರು ಒಂದು ಅವ್ರ ಮನೆಯವರು ಇದಾರಲ್ಲ, ಬನ್ನಿ ಅಲ್ಲ ಒಂದೊಂದು ಇಟ್ಟಿಗೆ ತೋರಿಸ್ತೀನಿ ನಿಮಗೆ. ಒಂದೊಂದು ಕಲ್ಲು ಕೂಡ ಅವ್ರ ಮನೆಯವರು ಮನೋರಮ ಮಾಳಗಾಂವ್ಕರ್ ಅಂತ. ಮನೋಹರಮ್ಮ? ಹಾಂ, ಮನೋರಮ್ಮ. ಇವ್ರು ಮನೋಹರ್ ಅವ್ರ ಮನೋಹರಮ್ಮ? ಹಾಂ, ವಾಟ್ ಎ ಕೋಇನ್ಸಿಡೆನ್ಸ್. ಎಸ್, ಮನೋಹರ್ ಮಾಳಗಾಂವ್ಕರ್ ಅವ್ರ ಮನೆಯವರು ಇದಾರಲ್ಲ, ಅವರು ಗಗನಸಖಿ ಆಗಿರುವಂಥವ್ರು, ಏರ್ ಹೋಸ್ಟಸ್. ಏರ್ ಹೋಸ್ಟಸ್. ಮನೋಹರ್ ಮಾಳಗಾಂವ್ಕರ್ ಆರ್ಮಿಯಲ್ಲಿ ಕರ್ನಲ್ ಆದಂಥವ್ರು. ಇಬ್ಬರು ಕೊನೆಯ ದಿನಗಳನ್ನು ಈ ಮನೆಯಲ್ಲಿ ಕಳೆದಂಥದ್ದು. ಆ ನಂತರ ಮನೋಹರ್ ಮಾಳಗಾಂವ್ಕರ್ ಸಾಹಿತ್ಯದಲ್ಲಿ ಬಹಳ ಇದಿರೋದ್ರಿಂದ ಬೆಳಗೆರೆ ಮತ್ತು ಮಾಳಗಾಂವ್ಕರ್ ಅವರಿಗೆ ಪರಿಚಯ ಆಯಿತು. ಯಾವ ಮಟ್ಟಕ್ಕೆ ಇಬ್ಬರು ಆತ್ಮೀಯರಾದರು ಅಂದರೆ, ಒಂದು ದಿವಸ ಮನೋಹರ್ ಮಾಳಗಾಂವ್ಕರ್ ಅವರು ಬೆಳಗೆರೆಗೆ ಕೈ ಹಿಡ್ಕೊಂಡು ಹೇಳಿದ್ದು, ನನ್ನ ಕಣ್ಣು ಮುಂದೆ ಹೇಳಿದ್ದು, ರವಿ ನೀನು ಎಷ್ಟು ಲೇಟಾಗಿ ನನಗೆ ಸಿಕ್ಕಿಯಲ್ಲೋ ಅಂತ. ನಿಜವಾಗ್ಲು ಒಂಥರ ಇದು ಅದು, ಯಾಕಂದರೆ ಒಬ್ಬನನ್ನು ಬಿಟ್ಕೊಳ್ಳದೇ ಇದ್ದಂಥ ಅಥವಾ ಯಾರ ಮೇಲೂ ನಂಬಿಕೆಯನ್ನು ವ್ಯಕ್ತಪಡಿಸದೇ ಇದ್ದಂತಹ ಮನೋಹರ್ ಮಾಳಗಾಂವ್ಕರ್ ಅವರು ಎಲ್ಲವನ್ನು ತಗೊಳಪ್ಪ ನೀನು ಟ್ರಾನ್ಸ್ಲೇಷನ್ ಮಾಡುವಾಗಂತ ಒಂದು ಮಗುವನ್ನು ದಾರೆ ಎರೆದು ಕೊಟ್ಟಂಗೆ, ಹೆಣ್ಣನ್ನು ದಾರೆ ಎರೆದು ಕೊಟ್ಟಂಗೆ ಬೆಳಗೆರೆಯವರು ಎಲ್ಲ ಬುಕ್ ರೈಟ್ಸ್ ಕೊಟ್ಟರು. ಅಷ್ಟು ಸಾಹಿತ್ಯದ ಸಾಹಿತ್ಯ ಪೂರ್ತಿ ಕೊಟ್ಟರು. ಮತ್ತು ಎಷ್ಟು ಆತ್ಮೀಯ ಆಗ್ತಿದ್ರು, ಬೇಜಾರು ಬಂದಾಗ ಬಾ ರವಿ ಅಂತ ಫೋನ್ ಮಾಡ್ತಿದ್ರು ರವಿಯವರು ರವಿ ಬೆಳಗೆರೆಯವರಿಗೆ. ಸೊ ಮಳಗಾಂವ್ಕರ್ ಕೊನೆಗಾಲದಲ್ಲಿ ನಂಬಿದ ಏಕೈಕ ಸ್ನೇಹಿತ ರವಿ ಬೆಳಗೆರೆ. 100%. ಆದರೆ ಅದು ಒಂದೇ ಬೇಜಾರು ಅವರಿಗೆ, ಅಯ್ಯೋ ನೀ ಎಷ್ಟು ಲೇಟಾಗಿ ಸಿಕ್ಕಿಯ ಅಂತ. ಏನು ಸರ್ ಇದು? ಓಪನಿಂಗ್ ಅಲ್ಲೇ? ಖಂಡಿತ. ಸೊ ಎಲ್ಲಿಂದ ಶುರು ಆಗುತ್ತೆ ಅವ್ರ ಬಂಗ್ಲೆ ಸರ್? ಬಂಗ್ಲೆ
ಇಡೀ ಬಂಗ್ಲೆನೇ ಇದು, 6 ಎಕರೆ ಜಮೀನಿದು, ಎನ್ ಎ ಲ್ಯಾಂಡ್ ಇದು. ಆ ಕಡೆ ಪೂರ್ತಿ ಏನು ವರ್ಕರ್ಸ್ ಮನೆಗಳಿದ್ದಾವೆ, ಲೇಬರ್ ಕ್ವಾರ್ಟರ್ಸ್ ಇದೆ. ಇದು ಅವರ ಬಂಗ್ಲೆ ದರ್ಶನ. ಅದ್ರ ನಂತರ ಬೆಳಗೆರೆಯವರು ರೆಸಾರ್ಟ್ ಮಾಡಬೇಕು ಅಂತ ಒಂದಷ್ಟು ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ, ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಯಾಕಂದ್ರೆ ಈ ಬಂಗ್ಲೆ ಮುಂದೆ ಅವೆಲ್ಲ ಸ್ವಲ್ಪ ಕಡಿಮೆನೆ. ಹೌದು, ಈ ಬಂಗ್ಲೆ ತೂಕದ ಮುಂದೆ ಹಾಗಾಗಿ ಅದನ್ನು ತೋರಿಸ್ತೀನಿ. ಯಾಕಂದ್ರೆ ಈ ಭೂಮಿ ಏನು ಇದೆ, ಈ ಕ್ಯಾಂಪಸ್ ಏನಿದೆ ಅಲ್ಲ, ಅದರಲ್ಲಿ ಅದು ಕೂಡ ಬರುತ್ತೆ. ಈಗ ನಾವು ಏನು ಹೊರಡ್ತೀವಿ, ಈ ಮನೆಯ ವಿಶೇಷ ಒಂದು ಹೇಳ್ಬಿಡ್ತೀನಿ. ಇದು ಫ್ರೆಂಚ್ ಮತ್ತು ಬ್ರಿಟಿಷ್ ಶೈಲಿಯಲ್ಲಿ ಕಟ್ಟಿರುವಂತ ಮನೆ. ಒಳಗಡೆ ಹೋಗಿ ಬರ್ಬೇಕು ಸರ್, ನಿಮ್ಗೆ ವೈಬ್ರೇಷನ್ ಆಗುತ್ತೆ, ಅಲ್ಲಿ ಒಂಥರ ನೀವು ಬೇರೆ ಒಂದು ಪ್ರಪಂಚಕ್ಕೆ ಹೋಗ್ತಾರೆ. ಈ ಮನೆಗೆ ಫಸ್ಟ್ ಕಾಲಿಡಬೇಕಾದ್ರೆ ಬೆಳಗೆರೆಯವರು ಈ ಮನೆ ಖರೀದಿ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ನಾನು ಕಾಲಿಡಬೇಕಾದ್ರೆ ಈ ಮನೆ ಅಂತ ಒಂದು ಮನೆಯನ್ನು ಕಟ್ಟೋಕ್ಕೆ ಪ್ರಯತ್ನ ಪಡಬೇಕು ಅಂತ ಡಿಸೈಡ್ ಮಾಡಿದೆ. ಬೆಳಗೆರೆಯವರು ಸಕ್ಸಸ್ ಆದರೂ ತೊಗೊಂಡ್ರು, ನಾನಿನ್ನು ಮನೆ ಕಟ್ಟೋಕ್ಕಾಗಿಲ್ಲ. ಗೊತ್ತಿಲ್ಲ, ಎಲ್ಲರ ಆಶೀರ್ವಾದ ಇದ್ದರೆ, ಮಕ್ಕಳೆಲ್ಲ ಅದಕ್ಕೆ ಸಹಕಾರ ಕೊಟ್ಟರೆ ಖಂಡಿತ ಆಗ್ಬೋದೇನೋ ಅಂತ ಮನೆ ಇದು. ಈ ಮನೆಗೆ 8 ಕಡೆಯಿಂದ ಫ್ರಂಟ್ ಯಾರು ಬಂದರೂ ಕಾಣುತ್ತೆ ನೋಡಿ, 8 ಕಡೆಯಿಂದ ಅಲ್ಲಿಂದ ಇಲ್ಲಿವರೆಗೆ 8 ಜಾಗಗಳಿಂದ ನಿಮಗೆ ಫ್ರಂಟ್ ಬಂದ ವ್ಯಕ್ತಿಗಳು ಕಾಣಿಸ್ತಾರೆ. ಸೊ ಯಾರೇ ಗೇಟ್ ದಾಟಿದ್ರು 8 ಕಡೆಯಿಂದ ನೋಡ್ಬೋದು. ಹೌದು, ಈ ಮನೆಯ ಇನ್ನೊಂದು ವಿಶೇಷ ಅಂದರೆ ನೀವು ಯಾವುದೇ ಹಾಲಿಗೆ ಹೋಗಿ ಎಲ್ಲೇ ಹೋಗಿ ಡೋರ್ ಓಪನ್ ಮಾಡಿಬಿಟ್ರೆ ನಿಮ್ಗೆ ಕಾಣೋದು ಕಾಡೆ, ಮತ್ತೇನೂ ಕಾಣೋದೇ ಇಲ್ಲ. ಮತ್ತು 3 ದಿಕ್ಕುಗಳಲ್ಲಿ ಪೂರ್ತಿ ಕಾಡಿದೆ, ಒಂದು ಕಡೆ ಮಾತ್ರ ಬೇರೆಯವ್ರ ಹೊಲ ಬರುತ್ತೆ. 6 ಎಕರೆಯಲ್ಲಿ ಬಂಗ್ಲೆ, ಈಗ ಅವರು ರೆಸಾರ್ಟ್ ಕಾನ್ಸೆಪ್ಟಲ್ಲಿ ಕಟ್ಟಿರುವಂತಹ ಒಂದಷ್ಟು ಕಟ್ಟಡ, ಪ್ಲಸ್ ಮಾವಿನ ಗಿಡ ಇದೆ, ಹಲಸಿದೆ, ತೆಂಗಿದೆ, ಚಿಕ್ಕು ಲೀಚಿ ಗಿಡ, ಈ ಥರ ಹಣ್ಣಿನ ಗಿಡಗಳು, ಪೇರು. ನಿಮಗೆ ಒಬ್ಬವನು ಬಂದು ಇಲ್ಲಿ ಉಳ್ಕೊಂಡ್ರೆ ಅಥವಾ ಇದನ್ನು ಖರೀದಿ ಮಾಡಿದರೆ ಆರಾಮಾಗಿ ಉಳಿಯೋಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ನೋಡಿ, ಅಷ್ಟು ವ್ಯವಸ್ಥೆಗಳು ಇಲ್ಲಿದ್ದಾವೆ. ನೀವು ಬರಬೇಕಾದ್ರೆ ನಮ್ಮಿಂದ ಖರೀದಿ ಮಾಡಿ ಮನೆ ಕೀ ತೊಗೊಂಡು ಕಾರ್ ತೊಗೊಂಡು ಬಂದರೆ ಅಡುಗೆ ರೆಡಿ ಇರುತ್ತೆ. ಆದರೆ ಈ ಮನೆ ಈಗ ಫಾರ್ ಸೇಲ್? ಎಸ್, ಈ ಮನೆ ಈಗ ಮಾರಾಟಕ್ಕೆ ಇಟ್ಟಿದ್ದೀವಿ. ಕಾರಣ ಏನಂದರೆ, ತುಂಬ ಜನರಿಗೆ ಇಷ್ಟೊಳ್ಳೆ ಮನೆಯನ್ನು ಮಾರಾಟ ಮಾಡಬೇಕಾಗಿತ್ತಾ ಅಥವಾ ಯಾಕೆ ಕೊಡ್ತಿದ್ದೀರಾ ಅನ್ನುವಂಥದ್ದು ಬರುತ್ತೆ. ನಾನು, ಕರ್ಣ ಮತ್ತು ಇದರ CEO ಉಮೇಶ್ ಹೆಗಡೆ ಅಥವಾ ಅವ್ರ ಫ್ಯಾಮಿಲಿಯವರೆಲ್ಲ ತುಂಬ ಚರ್ಚೆ ಮಾಡಿದ್ವಿ ಈ ಮನೆಯನ್ನು ಮಾರಬೇಕಾ ಇಟ್ಕೊಳ್ಬೇಕಾ ಅನ್ನುವಂಥದ್ದು. ಏನಾಗುತ್ತೆ ಅಂದರೆ, ಕರ್ಣ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ಅಪ್ಪನ ಕನಸನ್ನು, ರವಿ ಬೆಳಗೆರ ಕನಸನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ಗಳನ್ನು ಇನ್ನೂ ದೊಡ್ಡದಾಗಿ ಕಟ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಆಲ್ರೆಡಿ ಪ್ರಾರ್ಥನಾ ವರ್ಲ್ಡ್ ಅನ್ನುವಂಥ ಅತಿ ದೊಡ್ಡ ಸ್ಕೂಲನ್ನು ಈಗಾಗಲೇ ಅವರೊಂದು ಮೊನ್ನೆ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಬಂದು ಇಲ್ಲಿ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗುತ್ತೆ, ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲಿ 5 ಜನ ಸ್ಟಾಫ್ ಇದ್ದರು, ಈಗ 2 ಜನ ನಾನು ಕಡಿಮೆ ಮಾಡಿದೆ, 3 ಜನ ಇದ್ದಾರೆ. ಇಡೀ ಬಂಗ್ಲೆಯನ್ನ ನೋಡಿಕೊಂಡು ಪ್ರತಿಯೊಂದು ಮಾಡಬೇಕು, ಅಷ್ಟೂರಿಂದ ಅವ್ರು ಬರಬೇಕು. ಹಾಗಾಗಿ ನರಸಿಂಹ, ಅಪ್ಪನ ನೆನಪಲ್ಲಿ ಇದೇ ಇಲ್ಲಿಂದ ನಾವು ಏನು ಮಾರಾಟ ಮಾಡಿರೋ ಹಣ ಬರುತ್ತೆ, ಅದರಲ್ಲಿ ಏನಾದರೂ ಬೇರೆ ಮಾಡೋಣ, ನಾವು ಮಾರೋಣ ಅನ್ನುವಂಥ ನಿರ್ಧಾರ ಅವ್ರು ಮಾಡಿದರು. ಹಾಗಾಗಿ ಈ ಬಂಗ್ಲೆ ನಾವು ಈಗ ಮಾರಾಟಕ್ಕೆ ಇಟ್ಟಿದ್ದೀವಿ. 6 ಎಕರೆ ಜಾಗ ಪ್ಲಸ್ ಬಂಗ್ಲೆ. ಹೌದು, ಎನ್ಎ ಲ್ಯಾಂಡ್ ಇದು. ಕನ್ವರ್ಷನ್ ಲ್ಯಾಂಡ್. ಸೊ ಇಟ್ ಇಸ್ ನಾಟ್ ಫಾರೆಸ್ಟ್ ಲ್ಯಾಂಡ್? ನೋ, ಇದು ಪ್ಯೂರ್ ರೆವಿನ್ಯೂ ಲ್ಯಾಂಡ್. ರೆವಿನ್ಯೂ ಲ್ಯಾಂಡ್ ಇದು. ವಾವ್, ಗ್ರೇಟ್. ಇನ್ನೊಂದಂದರೆ ಬರೀ ಇಲ್ಲಿಂದ ಸ್ಟೇಟ್ ಹೈವೇಸ್ 94 4 ಕಿಲೋಮೀಟರಲ್ಲಿ ಇದೆ. ನೀವು ಈಗ ನಾವು ಬಂದು ಅಲ್ಲ, ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ. ನ್ಯಾಷನಲ್ ಹೈವೇ ಬೆಳಗಾಮು ಗೋವಾ ಹೈವೇ ಇದೆಯಲ್ಲ, ಅದು ಬರೀ ಇಲ್ಲಿಂದ 10 ಕಿಲೋಮೀಟರ್ ದೂರ ಇದೆ. ಈಗ ಎಲ್ಲ ದೃಷ್ಟಿಯಿಂದ ಅನುಕೂಲ ಇದೆ. ಲೋಂಡಾ ಜಂಕ್ಷನ್ ಬರುತ್ತೆ, ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿಂದ ಬರೀ ಒಂದು 130 ಕಿಲೋಮೀಟ್ರಿಗಿದೆ, ಬೆಳಗಾಮ್ ಏರ್ಪೋರ್ಟ್ 60 ಕಿಲೋಮೀಟ್ರಿಗಿದೆ. ಎಲ್ಲ ದೃಷ್ಟಿಯಿಂದ ಅನುಕೂಲ ನೋಡೇ ಬೆಳಗೆರೆಯವರು ತೊಗೊಂಡಿದ್ದಾಗಿತ್ತು. ಅವರು ತುಂಬ ದಿನ ಈ ಮನೆಯಲ್ಲಿ ಉಳ್ಕೊಂಡ್ರು, ಖುಷಿಯಾಗಿದ್ದರು. ಕೊನೆಗೆ ಅವರು ಆರೋಗ್ಯ ಸ್ವಲ್ಪ ಅದೇ ಇದಾಗಿ ಇದಾದರು ಅನ್ನೋದು ಬಿಟ್ಟರೆ, ಉಳಿದಂತೆ ಈ ಮನೆಗೆ ಮನೋಹರ್ ಮಾಳ್ಗಾಂವ್ಕರ್ ಮತ್ತು ಬೆಳಗೆರೆಯವರ ಎರಡರ ಒಂದು ಪಾದ ಸ್ಪರ್ಶ ಮತ್ತು ಅವರ ಇರುವಿಕೆಯ ಒಂದು ಖುಷಿ, ಆ ಶಕ್ತಿ, ಆ ಪ್ರೀತಿ ಎಲ್ಲದೂ ಇದರಲ್ಲಿದೆ. ಸೊ ತುಂಬ ಪ್ಯಾಷನ್ ಇರುವಂಥ ಮನೆ ಇದು. ತುಂಬ ಅಲ್ಲ ಸರ್, ಮತ್ತು ಶಬ್ದನೇ ಇಲ್ಲ. ಓಕೆ, ನೈಸ್. ಸೊ ಅದನ್ನು ಮಾರಾಟ ಅಂದ್ರಲ್ಲ, ಎಷ್ಟಕ್ಕೆ ಅಂತ ಕೇಳ್ಬೋದಾ? ಸರ್, ನಾನು ರೇಟನ್ನು ಈಗ ಅನೌನ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಖಂಡಿತ ನೀವು ಹೇಗಿದ್ದರೂ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಹಾಕ್ತೀರಲ್ವ, ಅದರಲ್ಲೇ ನಾನು ಯಾರ ಆಸಕ್ತಿ ಇದೆ ಅವ್ರಿಗೆ ಫೋನ್ ಮಾಡಲಿ. ಅರೆ, ಒಂದು ಮೊದಲೇ ಈಗಲೇ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದು, ಅಥವಾ ಇದನ್ನು ಯಾರು ಚಾನಲ್ ನೋಡ್ತಾರೋ ಅವ್ರಿಗೆ ಕೇಳ್ಕೊಳ್ಳೋದು. ಸುಮ್ಮ ಸುಮ್ಮನೆ ತಮಾಷೆಗಾಗಿ, ಸರ್ ಎಷ್ಟು ರೇಟಿಗೆ, ಸರ್ 50 ಲಕ್ಷ ಕೊಡ್ತೀರಾ, 1 ಕೋಟಿ ಕೊಡ್ತೀರಾ ಅಂತ ಕೇಳೋ ಥರಕ್ಕೆ ಕೇಳೋಕ್ಕೆ ಹೋಗಬೇಡಿ. ಈ ಮನೆಯ ಪೂರ್ತಿ ನೋಡಾದ್ಮೇಲೆ ನಿಮ್ಗೆ ಇದು ಎಷ್ಟು ಆಗ್ಬೋದು ಅನ್ನೋಂಥ ಒಂದು ಅಂದಾಜು ನಿಮಗೆ ಬರುತ್ತೆ. ಖಂಡಿತ ನಿಮಗೆ ಆಸಕ್ತಿ ಇರಬೇಕು, ಅಫೋರ್ಡಬಿಲಿಟಿ ಇರಬೇಕು, ಜೊತೆಲಿ ಆ ಶಕ್ತಿ ಇರಬೇಕು. ಇದ್ದರೆ ಖಂಡಿತ ನಾನು ಫೋನ್ ಮಾಡಿ ನಾನು ಕರ್ಣನನ್ನು ಮತ್ತು ಅವರನ್ನು ಸೇರಿಸುವಂಥ ಕೆಲಸ ನಾನು ಮಾಡಿಕೊಡ್ತೀನಿ. ಗ್ರೇಟ್, ಥ್ಯಾಂಕ್ ಯು.
ಬನ್ನಿ. ಸೊ ವ್ಯಾಪಾರ ಆಮೇಲೆ ಸ್ನೇಹಿತರೆ, ಈ ಮನೆ ಆಕ್ಚುಲಿ ಹೇಗಿದೆ ನೋಡಂತೆ ಬನ್ನಿ. ನಿಮ್ಗೆ ಮಳಗಾವ್ಕರ್ ಅವರು ಮತ್ತು ರವಿ ಬೆಳಗೆರೆ ಅವರು ಇಬ್ಬರು ಗ್ರೇಟ್ ರೈಟರ್ಸ್, ಅವ್ರ ಮನೆ ನೋಡೋಣ. ಹೌದು, ಇವರು ಕನ್ನಡದ ಉತ್ತುಂಗದಲ್ಲಿರುವಂತಹ ಬರಹಗಾರರು. ಹೌದು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ನ ಅತಿ ದೊಡ್ಡ ಮತ್ತೆ ಮರಾಠಿ ಭಾಷೆಯಲ್ಲಿ ಬಹಳ ಹೆಸರಿರುವಂತಹ ಬರಹಗಾರ ಮನೋಹರ್ ಮಳಗಾವ್ಕರ್ ಅವರು. ಓಕೆ, ಸೊ ಎಲ್ಲಿಂದ ಇಲ್ಲಿಂದ ಪ್ರಾರಂಭ ಆಗುತ್ತೆ ಮನೆ ಸರ್? ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈ ಕಲ್ಲು ಇವೆಲ್ಲ ಆ ಕಾಲದವೆ ಸರ್? ಪ್ರತಿಯೊಂದು ಕೂಡ ನಾವು ತಗೊಂಡ ಮೇಲೆ ಏನು ಚೇಂಜಸ್ ಮಾಡಿಲ್ಲ ಅಥವಾ ಏನೇನು ಮಾಡಿಲ್ಲ ಸರ್. ಎರಡೂ ಕಡೆ ನೋಡಿ, ದ್ವಾರಪಾಲಕರು ಇದು ದೇವಸ್ಥಾನಕ್ಕೆ ಇರ್ತಲ್ಲ ಆ ಥರದ್ದು ಮಾಳಗಾವ್ಕರ್ ಅಥವಾ ಅವ್ರ ಮನೆಯವರದ್ದು ಒಂದು ಅಭಿರುಚಿ ಇತ್ತಲ್ಲ, ಅದೇ ಒಂದು ಅದ್ಭುತವಾದಂಥದ್ದು. ಓಕೆ, ನೀವು ಒಳಗಡೆ ಹೋಗ್ತಾ 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 ಆ ಒಂದು ಶ್ರಮ ನಿಮಗೆ ಕಂಡೇ ಕಾಣುತ್ತೆ. ಅವರು ಎಷ್ಟು ಇಲ್ಲಿ ಎಫರ್ಟ್ ಹಾಕಿದ್ದಾರೆ, ಎಷ್ಟು ಮಟ್ಟಿಗೆ ಈ ಮನೆಯನ್ನು ಇಷ್ಟಪಟ್ಟು ಕಟ್ಟಿದ್ದಾರೆ, ಇದೆಲ್ಲವನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಸ್, ಬನ್ನಿ ಸ್ನೇಹಿತರೆ. ಪ್ರಾರಂಭದಲ್ಲೇ ದ್ವಾರಪಾಲಕರು, ನಾವು ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ನೋಡಿರ್ತೀವಿ ದ್ವಾರಪಾಲಕರು ಆಗಿರುವಂತ. ಹೌದು, ಇದನ್ನ ಸೊ ಇಲ್ಲೂ ಕೂಡ ಈ ಮನೆ, ಈ ದೊಡ್ಡ ಬಂಗ್ಲೆ ಕೂಡ ದ್ವಾರಪಾಲಕರು ಇದ್ದಾರೆ. ಒಳಗೆ ಹೋಗಿ ಉಳಿದ ವಿಚಾರ ಸರ್ ಹೇಳ್ತಾರೆ. ಸರ್ ಬನ್ನಿ ಸರ್, ನೋಡಿ ನೋಡಿ ಲ್ಯಾಂಪ್ ಆ ಕಾಲದಲ್ಲಿ. ಸರ್, ಈ ಮನೆಯನ್ನ ಈಗ ನೀವು ಹಗಲೊತ್ತಿ ನೋಡ್ತಾ ಇದ್ದೀರಾ. ಒಂದು ಸರ್ ಇವತ್ತು ರಾತ್ರಿ ತೋರಿಸ್ತೀನಿ. ಓ, ರಾತ್ರಿ ಬೇರೆ ಲೋಕ ಇಲ್ಲಿ. ಇಡೀ ಮನೆಗೆ ಇರುವಂಥ ಲೈಟಿಂಗ್ ಇರ್ಬೋದು, ಅವ್ರ ಆ ಲೈಟಿಂಗ್ ಕಲ್ಪನೆಗಳಿರ್ಬೋದು, ಅದರ ರಿಫ್ಲೆಕ್ಟ್ ಇರ್ಬೋದು, ಪ್ರತಿಯೊಂದು ಚೇಂಜು ಸರ್, ಪ್ರತಿಯೊಂದು ಚೇಂಜು. ನೀವು ಪೂರ್ತಿ ಇವತ್ತು ವಿಡಿಯೋ ಮಾಡಿ ರಾತ್ರಿ ಮುಗಿಸೋ ಹೊತ್ತಿಗೆಲ್ಲ ನಿಮ್ದು ಏನೇನು ಆಸ್ತಿ ಇದೆ ಅದೆಲ್ಲ ಮಾರಿ ಮನೆ ತೊಗೊಳ್ಬೇಕು ಅಂತ ನಿಮ್ಗೆ ಅನಿಸ್ದೇ ಇದ್ರೆ ನಾನು ಹೇಳಿದ ಕೊಡ್ತೀನಿ. ಒಂದಷ್ಟು ಮಾರೇ ಬಿಡೋಣ, ಅದಕ್ಕೆ ಏನಾದ್ರೂ ಆಗಲಿ. ಇದು ಎಂಟ್ರೆನ್ಸ್ ಈ ಮನೇದು. ಸಾಮಾನ್ಯವಾಗಿ ಇಲ್ಲಿ ಜಸ್ಟ್ ಒಂದು ಬಂದ ಕೂಡಲೇ ನಾವು ಮನೆಯ ಜಗಲಿ ಅಂತ ಕರಿತೀವಲ್ಲ, ಆ ಥರ ಬಂದ ಕೂಡಲೇ ಒಂದು ಎಂಟ್ರೆನ್ಸ್ ಥರ ಕಾನ್ಸೆಪ್ಟಲ್ಲಿ ಕಟ್ಟಿದ್ದಾರೆ. ಈ ಮನೆಯ ವಿಶೇಷ ಏನಂದರೆ, ಈ ಮನೆ ಈ ಬಾಗಿಲು ಹಾಕಿ ನೀವು ಇಡೀ ಮನೆ ಒಂದು ತೋರಿಸ್ತೀನಿ, ಒಂದು ತಮಾಷೆ ತೋರಿಸ್ತೀನಿ, ಡೆಮೋ ತೋರಿಸ್ತೀನಿ ನೋಡಿ. ಸರ್, ನಾವು ಎಲ್ಲಿಂದನೂ ಲೈಟ್ ಹಾಕಿಲ್ಲ, ಬೆಳಕು ಹೇಗಿದೆ ಒಂದೇ ಒಂದು ಬಲ್ಪಲ್ಲ ಸರ್, ಅಲ್ಲಿಂದ ಲೈಟ್ ಬಂದು ಇಲ್ಲಿ ರಿಫ್ಲೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಆ ಒಂದು ಕಾನ್ಸೆಪ್ಟಲ್ಲಿ ಈ ಮನೆಯನ್ನು ಮಾಡಿದ್ದಾರೆ ಸರ್. ನೀವು ಕರ್ಟನ್ ಹಾಕಿದ್ರು ಕೂಡ ಮನೆ ಒಳಗಡೆ ಪೂರ್ತಿ ಬೆಳಕು ಗಾಳಿ ಇದು ಎರಡೂ ಇರುವ ಹಾಗೆ ಮಾಡಿರುವಂಥ ಒಂದು ವಿಶೇಷ ಒಂದು ವಿನ್ಯಾಸ ಇದೆ ಸರ್. ಕಂಪ್ಲೀಟ್ ಸೈಂಟಿಫಿಕ್ ವಾಸ್ತು ಪ್ರಕಾರ ವಾಸ್ತು ಇದೆ ಇದರಲ್ಲಿ. ಓಕೆ, ಒಬ್ಬರು ಎಕ್ಸ್ಪರ್ಟ್ ಒಬ್ಬರು ಬಂದವರು ನೋಡಿ, ಒಬ್ಬ ಇದು ಎಲ್ಲ ದಿಕ್ಕಿ ಏನೇನು ಇರಬೇಕು ಎಲ್ಲದೂ ಇದೆ ಅಂತ ಅಂದುಬಿಟ್ರು. 50 ವರ್ಷ ಹಿಂದೆ ಮನೋಹರ್ ಮಾಳಗಾವ್ಕರ್ ಎಷ್ಟೊಂದು ಯೋಚನೆ ಮಾಡಿ ಈ ಮನೆಯನ್ನು ಕಟ್ಟಿದ್ದಾರೆ ಯೋಚನೆ ಮಾಡಿ. ಸರ್, ಯಾರು ಮನೋಹರ್ ಮಾಳಗಾವ್ಕರ್? ಮನೋಹರ್ ಮಾಳಗಾವ್ಕರ್ ಅವ್ರ ಬಗ್ಗೆ ಮಾತಾಡಕ್ಕೆ ನನಗೆ ಅಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲೇ ಅಲ್ಲ, ಆ ಶಕ್ತಿನೂ ನನಗಿಲ್ಲ. ಆದರೆ ಮನೋಹರ್ ಮಾಳಗಾವ್ಕರ್ ಅವರು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲಿಷ್ ಲೇಖಕರು ಮತ್ತು ಮರಾಠಿ ಸಾಹಿತ್ಯ ಬರಹಗಾರರವರು. ಮನೋಹರ್ ಮಾಳಗಾವ್ಕರ್ ಅವರದ್ದು ದಿ ಗ್ರೇಟ್ ಮರಾಠ ಅನ್ನುವಂಥ ಒಂದು ಪುಸ್ತಕ ಈಗಲೂ ಕೂಡ ಪ್ರಕಟ ಆಗಿದೆ. DD ಅವ್ರದ್ದು ಸೀರಿಯಲ್ ಬರ್ತಾ ಇತ್ತು, ಅವ್ರ ಪುಸ್ತಕ ಆದರೆ ಗ್ರೇಟ್ ಮರಾಠ ಅನ್ನುವಂಥದ್ದು. ಆಮೇಲೆ ಶಾಲಿಮಾರ್ ಅಂತ ಒಂದು ಸಿನಿಮಾ ಬಂದಿದೆ ಹಿಂದಿಲಿ, ಅದು ಮನೋಹರ್ ಮಾಳಗಾವ್ಕರ್ ಬರೆದಿರೋದು. ಬೆಳಗೆರೆಯವರು ಬರೆದಿರುವಂಥ ಟ್ರಾನ್ಸ್ಲೇಟ್ ಮಾಡಿರುವಂಥ ದಂಗೆಯ ದಿನಗಳು, ಅದು ಕೂಡ ಮನೋಹರ್ ಮಾಳಗಾವ್ಕರ್ ಬರೆದಿರುವಂಥದ್ದು. ಆಮೇಲೆ ಅವನೊಬ್ಬನಿದ್ದ ಗೋಡ್ಸೆ, ಅದು ಕೂಡ ಇವರು ಬೆಳಗೆರೆ ಟ್ರಾನ್ಸ್ಲೇಟ್ ಮಾಡಿದ್ದು, ಮಾಳಗಾವ್ಕರ್ ಬರೆದಿರುವಂಥದ್ದು. ಹೀಗೆ ಮಾಳಗಾವ್ಕರ್ದ ಸಾಹಿತ್ಯ ಲೋಕ ಇದೆಯಲ್ಲ, ಒಂದು ಬಹಳ ದೊಡ್ಡ ಲೋಕ. ಮತ್ತು ಮಾಳಗಾವ್ಕರು ಸುಮ್ಮನೆ ಕೂತು ಬರೀತಾ ಇರಲಿಲ್ಲ, ಅವರು ಒಂಥರ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಆ ಸ್ಪಾಟಿಗೆ ಹೋಗಿ ನೋಡ್ಕೊಂಬಂದು ಬರೆಯುವಂಥವ್ರು. ರಿಸರ್ಚ್, ಎಸ್. ಈಗ ಏನು ಗೋಡ್ಸೆ ಬಗ್ಗೆ ಟ್ರಾನ್ಸ್ಲೇಟನ್ನು ಬೆಳಗೆರೆಯವ್ರು ಮಾಡಿದಾರಲ್ಲ, ಅದನ್ನು ಮಾಳಗಾವ್ಕರ್ ಕೂತು ಆಯಾ ಜಾಗಕ್ಕೆ ಹೋಗಿದ್ರು. ಅಲ್ಲಿ ಜೈಲರ್ಗಳದ್ದು ಜೈಲಲ್ಲಿ ಇದ್ದಿದ್ದವರು, ಅವ್ರ ಹೋಟೆಲ್ ಇದ್ದಿದ್ದ ಟಿಕೆಟ್ಗಳು, ಪ್ರತಿಯೊಂದನ್ನು ಅವ್ರ ಬುಕ್ಕಲ್ಲಿ ಇವತ್ತಿಗೂ ಅದನ್ನು ಪ್ರಿಂಟ್ ಮಾಡಿ ಅದರ ಮೇಲೆ ಬರೆದಿದ್ದಾರೆ. ಸೊ ಆ ಸಾಕ್ಷಿ ಕೂಡ ಒದಗಿಸಿದ್ದಾರೆ, ಪುಸ್ತಕದಲ್ಲಿ ಅದೆಲ್ಲ ಇರುತ್ತೆ. ಹೌದು, ಸೊ ಅದೇ ಅವನೊಬ್ಬರಿಂದ ಗೋಡ್ಸೆ. ಎಸ್, ಎಸ್. ಅದ್ರ ಜೊತೆ ರವಿ ಬೆಳಗೆರೆ ಅವರು ಇನ್ನೊಂದಷ್ಟು ವಿಷಯಗಳನ್ನು ಅದಕ್ಕೆ ಸೇರಿಸಿದ್ದಾರೆ. ಗ್ರೇಟ್. ಸೊ ಇಬ್ಬರು ಲೆಜೆಂಡ್ಸ್ ಸೇರ್ ಮಾಡಿದ ಪುಸ್ತಕ ಸರ್. ಸೂಪರ್. ಕನ್ನಡಿಗರ ಮನೋರ್ ಇಲ್ಲ, ಅವರು ಮರಾಠಿಗರು. ಅಂದರೆ ಕರ್ನಾಟಕ ಇಲ್ಲೇನೆ, ಇಲ್ಲಿಂದ 1 ಕಿಲೋಮೀಟರ್ ದೂರದ ಜಗಲಪೇಟೆ ಅಂತ ಊರಿದೆ, ಅಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು ಅವರು. ನಂತರ ಆರ್ಮಿ ಸೇರಿದರು, ಅಲ್ಲಿ ರಿಟೈರ್ಡ್ ಆದಮೇಲೆ ಕೊನೆಯ ದಿನಗಳನ್ನು ಇಲ್ಲೇ ತುಂಬ ಖುಷಿಯಾಗಿ ಬರವಣಿಗೆ ಮೂಲಕ ಕಳೆದರು. ಆದರೆ ಎಷ್ಟು ಶಿಸ್ತು ಅಂದರೆ, ಈ ಮನೆಯ ಹೊರಗಡೆಯಿಂದ ಗೇಟು ಸಪ್ಪಳ ಆಯಿತು ಅಂತಾದರೆ ಸಂಜೆ ಅವ್ರು ವಾಕಿಂಗ್ ಹೊರಟರು ಅಂದರೆ ಕರೆಕ್ಟ್ ನೀವು ನಿಮ್ಮ ಗಡಿಯಾರದ ಮುಳ್ಳನ್ನು 5:30 ಇಟ್ಕೊಳ್ಬೋದಾಗಿತ್ತು. ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ, 8 ಗಂಟೆ ಅಂದರೆ 8 ಗಂಟೆನೇ ನಾನು ರವಿ ಬೆಳಗೆರೆಯವರಿಗೆ ಫಸ್ಟ್ ಅಪಾಯಿಂಟ್ಮೆಂಟ್ ನಾವು ತೊಗೊಂಡ್ವಿ ಈ ಮನೆಗೆ ಬರೋಕ್ಕೆ, ಮಾಳಗಾವ್ಕರ್ ಮೀಟ್ ಮಾಡೋಕ್ಕೆ. ಆವಾಗ ರವಿ ಬೆಳಗೆರೆಯವರು
ಅವರನ್ನು ಭೇಟಿಯಾಗಬೇಕು, ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು ನೀವು ಮಾತಾಡೋಕ್ಕೆ ಅಂತಂದರು. ಅವ್ರು ಮರಳೋಕರ್ ಹೇಳಿದ್ದು ಫೋನಲ್ಲಿ ಅಷ್ಟೇ, ನಿಮ್ಗೆ 5 ನಿಮಿಷ ಕೊಡ್ತೀನಿ, 5 ನಿಮಿಷ ನೀವು ಮಾತಾಡಿ ಹೋಗ್ಬೋದು ಅಂತ. ನಾವು ಬಂದ್ವಿ ಕರೆಕ್ಟ್ ಬೆಳಗೆರೆ ಅವರು, ಅವರು 11 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟಿದ್ರು. 10:00 ಬಂದು ಅಲ್ಲಿ ಗೇಟ್ ಹತ್ರ ನಿಂತ್ವಿ ನಾನು ಬೆಳಗೆರೆ. 11 ಗಂಟೆಕ್ಕಿಂತ 1 ನಿಮಿಷ ಮೊದಲು ಕೆಲಸವನ್ನು ಬಂದ, ಗೇಟಿನ ಚಾವಿ ತೆಗೆದ, ಕರೆಕ್ಟ್ 11 ಗಂಟೆ ನಾವು ಇಲ್ಲಿ ಬಂದ್ವಿ. ಬಂದ ತಕ್ಷಣ ಇಲ್ಲಿ ಮಾತಾಡ್ತಾ ಇದ್ವಿ, ಬಹುಶಃ 6 ನಿಮಿಷ ಆಗಿರ್ಬೋದು. ಮಾಳಗಾಂವ್ಕರ್ ಹೇಳಿದರು, ರವಿ ನಾನು ದೊಡ್ಡವನು, ನೀ ಚಿಕ್ಕವನು, ನಾನು ಈಗ ನಿನ್ನ ಹತ್ರ ಎದ್ದು ಹೋಗು ಅಂತ ಹೇಳ್ಬೋದು. ಅಂದರೆ ಟೈಮ್ ಆಯಿತು, ನಾನು ನಿಮ್ಗೆ ಕೊಟ್ಟು ಟೈಮ್ ಮುಗಿತು, ನೀವು ಹೊರಡ್ಬೋದು ಅನ್ನೋದು. ಆದರೆ ಅಲ್ಲಿಂದ ನಿಧಾನ ಅವರ ಇಬ್ಬರದ್ದು ದೋಸ್ತಿ ಸ್ಟಾರ್ಟ್ ಆಯಿತು, ಸ್ನೇಹ ಸ್ಟಾರ್ಟ್ ಆಯಿತು. ಯಾವ ಮಟ್ಟಕ್ಕೆ ಸ್ನೇಹ ಬಂತು ಅಂತಂದರೆ, ರವಿ ಬೆಳಗೆರೆಯವರು ಒಂದು ದಿವಸ, ನರಸಿಂಹ ನನಗೆ ತಂದೆ ಒಡನಾಟ ನನಗೆ ಸಿಕ್ಕಿಲ್ಲ, ಆ ಬದುಕು ಸಿಕ್ಕಿಲ್ಲ, ನನಗೆ ಇವ್ರು ನೋಡಿದರೆ ನನ್ನ ಹಿರಿಯವ್ರ ಥರ ಅನ್ನಿಸ್ತಾರೆ, ನಾನು ಇವ್ರ ಸೇವೆ ಮಾಡ್ತೇನೆ ಅಂಥೇಳಿ ಮಾಳಗಾಂವ್ಕರ್ ಕೊನೆಯ ದಿವಸಗಳಲ್ಲಿ ಇದ್ದಾಗ ಅವರನ್ನು ಸ್ನಾನ ಮಾಡಿಸಿ, ಅವರನ್ನು ಪೂರ್ತಿ ನಿಕ್ಕರನ್ನು ತೊಳೆದು, ಒಂದು ನಿಮಗೆ ಗೊತ್ತು ಬೆಳಗೆರೆಯವರಿಗೆ ಡ್ರಿಂಕ್ಸ್ ಇಲ್ಲ ಅಂದರೆ ಭಾಳ ಕಷ್ಟ, ಅಂದರೆ ಇದು ಎಲ್ಲರಿಗೂ ಗೊತ್ತಿರಲ್ಲ, ಏನು ಸೀಕ್ರೆಟ್ ಅಲ್ಲ. ಅಂಥದ್ರಲ್ಲಿ ಒಂದೇ ಒಂದು ಸಿಗರೇಟ್ ಸೇರಲಿಲ್ಲ, ಒಂದೇ ಒಂದು ಹನಿ ಡ್ರಿಂಕ್ಸ್ ತೊಗೊಳ್ತಿದ್ದ, ಒಂದು ದಿವಸ ಪೂರ್ತಿ ಮಾಳಗಾಂವ್ಕರ್ ಸೇವೆ ಮಾಡಿದ್ದಾರೆ. ಅವರನ್ನು ಸ್ನಾನ ಮಾಡಿಸಿ, ಅವರನ್ನು ಮೈಯೆಲ್ಲ ಒರೆಸ್ಕೊಂಡು ಬೆಡ್ ಮೇಲೆ ತಂದು ಮಲಗಿಸಿ, ಅವ್ರಿಗೆ ಪೌಡ್ರ್ ಹಾಕಿ ಸೆರ್ಲಾಕ್ ಕುಡಿಸಿ, ಬೆಳಗೆರೆಯವರು ಮಾಳಗಾಂವ್ಕರ್ ಮಂಚದ ಮೇಲೆ ಮಲಗಿದರೆ ಇವರು ಕೆಳಗಡೆ ಒಂದು ರಾತ್ರಿಯನ್ನು ಕಳೆದಿದ್ದಾರೆ. ಬೆಳಗೆರೆಯನ್ನು ಕೂಡ ಒಂದು ಅದ್ಭುತ ಲೋಕ ಅದು. ಕೇವಲ ನಾವು ಬರವಣಿಗೆ ಮಾತ್ರ ಬೆಳಗೆರೆಯವ್ರದ್ದನ್ನು ನೋಡಿದ್ವಿ, ಬೆಳಗೆರೆಯವರ ಮಾನವೀಯ ಮುಖ ಇದೆಯಲ್ಲ ಅದು ಕೂಡ ಒಂದು ಅಷ್ಟು ಪ್ರೀತಿಯನ್ನು ಮನೋಹರ್ ಮಾಳಗಾಂವ್ಕರ್ನ ನಿಧಾನವಾಗಿ ಮಾಡ್ತಾ ಮಾಡ್ತಾ ಹೋದರು. ಎಷ್ಟು ಆತ್ಮೀಯರಾದರು ಅಂದರೆ, ಮನೋಹರ್ ಮಾಳಗಾಂವ್ಕರ್ ಅವರಿಗೆ ಬೇಜಾರು ಬಂದಾಗ ರವಿ ಬಾ ಅನ್ನುವ ಮಟ್ಟಕ್ಕೆ ಇಬ್ಬರು ಆತ್ಮ ಸಂಗಾತಿ, ಬಹಳ ಆತ್ಮ ಸಂಗಾತಿ, ವೆರಿ ನೈಸ್. ಬಟ್ ಈ ಮನೆ ಕಟ್ಟಿದ 50 ವರ್ಷದ ಹಿಂದೆ, ಸೊ ಈ ಮನೋಹರ್ ಮಾಳಗಾಂವ್ಕರ್ ತೀರ್ಕೊಂಡಿದ್ದು ಯಾವ ವರ್ಷ? ಮನೋಹರ್ ಮಾಳಗಾಂವ್ಕರ್ 2012 ತೀರ್ಕೊಂಡ್ರು. 12 ಅಂದರೆ ಈಗ ಅವ್ರು ತೀರ್ಕೊಂಡು ಈಗ 12 ವರ್ಷ ಆಯಿತು. ಹೌದು, ಮಾಳಗಾಂವ್ಕರ್. ಸೊ 50 ವರ್ಷದ ಹಿಂದೆ ಅಂತಂದರೆ ಅವ್ರು ಈ ಮನೇಲಿ 30-35 ವರ್ಷ ಬದುಕಿದ್ದಾರೆ. ಹೌದು ಹೌದು ಹೌದು. ಓಕೆ, 30-35 ವರ್ಷ. 40 ವರ್ಷ ಬದುಕಿದ್ದಾರೆ. ಎಷ್ಟು ವಯಸ್ಸಾಗಿತ್ತು ತೀರ್ಕೊಂಡಾಗ? 96 ವರ್ಷ ಆಗಿತ್ತು ಅವರಿಗೆ. ಸೊ ಅವ್ರು ಈ ಮನೆಗೆ ಒಂದು 60ನೇ ವಯಸ್ಸಲ್ಲಿ ಬಂದಿದ್ದಾರೆ. ಅಂದರೆ ಆಫ್ಟರ್ ಇಸ್ ರಿಟೈರ್ಮೆಂಟ್. 60ನೇ ವಯಸ್ಸು ಅಂತ. ಹೌದು, 76ರಲ್ಲಿ ಈ ಮನೆಯ ಇಲ್ಲಿಯ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು. ಅಂದರೆ ಪೂರ್ತಿ ಇದನ್ನು ಮಾಡ್ಕೊಳ್ಳೋವಂಥದ್ದು. ಅದ್ರ ಜೊತೆಯಲ್ಲಿ ಈ ಮನೇಲಿದೆಯಲ್ಲ ಗಂಡ ಹೆಂಡತಿಯ ಒಂದು ಸಂಬಂಧ, ಆತ್ಮೀಯತೆ, ಬಹುಶಃ ಈ ಜಾಗದಲ್ಲ. ಅವ್ರ ರೂಮಿಗೆ ಹೋದಾಗಲೇ ಕಥೆಗಳನ್ನು ಹೇಳ್ತೀನಿ, ಬನ್ನಿ. ಸೂಪರ್, ವೆರಿ ನೈಸ್. ಬನ್ನಿ ಸರ್. ಆ ಕಾಲದ ಮಿರರ್? ಹೌದು ಸರ್, ಆ ಕಾಲದ ಮಿರರು, ಈ ಟೇಬಲ್, ಈ ಆಂಟಿಕ್ ಟೇಬಲ್ಲು. ಓಕೆ, ಕಲ್ಲಿ ನೋಡಿ, ಮೇಲ್ಗಡೆ ಫುಲ್ ಮಾರ್ಬಲ್. ಎಸ್ ಎಸ್, ಅದಕ್ಕೆ ವುಡನ್ ಕಾಲು. ಹೌದು, ಈ ಮನೇಲಿರೋ ಒಂದೊಂದು ವಸ್ತು ಕೂಡ ಆಯ್ದು ತೂಗಿ ಪ್ರೀತಿ ಮಾಡಿ ನೋಡಿ ಮುಟ್ಟಿ ತಂದು ಹಾಕಿರುವಂಥ ವಸ್ತುಗಳು, ಅಷ್ಟು ಮಟ್ಟಿಗೆ ಅವರು ಇಷ್ಟಪಟ್ಟು ತಂದಿರುವಂಥ ವಸ್ತುಗಳಿದ್ದಾವೆ. ಇಡೀ ಮನೇಲಿ ನೀವು ಆ್ಯಂಟಿಕ್ ಪೀಸ್ಗಳು ನೋಡ್ತಾ ಹೋದ್ರೆ ಅದೇ 1,00,000 ರೂಪಾಯಿ ಇದೆ. ಬಿಲ್ಡಿಂಗ್ ಬಿಟ್ಟೆ? ಬಿಲ್ಡಿಂಗ್ ಬಿಡಿ, ಆ್ಯಂಟಿಕ್ ಪೀಸ್ಗಳೇ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಅಂಥ ವಸ್ತುಗಳಿದ್ದಾವೆ. ಸ್ವಲ್ಪ ಈ ಮೂಲೆ ಕಡೆ ತಿರುಗಿ ಬನ್ನಿ, ಒಂದು ವಸ್ತು ತೋರಿಸ್ತೀನಿ. ಏನೇಳಿ ಇದು? ವಾಕಿಂಗ್ ಸ್ಟಿಕ್. ಎಸ್ ಅಲ್ವಾ? ಆದರೆ ಇದನ್ನು ಹಿಡಿಯೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ಮನೋಹರ್ ಮಾಳಗಾಂವ್ಕರ್ ಅವರು ಬಳಸಿರುವಂಥ ವಾಕಿಂಗ್ ಸ್ಟಿಕ್ ಇದು. ಹಾಂ. ಎಸ್ ಸರ್. ನಾನು ಮುಟ್ಲ? ಖಂಡಿತ ಸರ್. ಅಯ್ಯೋ ಸರ್, ನಾನು ಕೂಡ ನೀವು ಪುಸ್ತಕ ಇದನ್ನು ಮುಟ್ಟೋಷ್ಟು ಯೋಗ್ಯತೆ ಇಲ್ಲ, ಬಟ್ ಮುಟ್ಟಿ ಪುಳಕಿತನ ಆಗ್ತಾ ಇದ್ದೀನಿ. ಸೊ ಅವರು ವಯಸ್ಸಾಗಿ ಇದನ್ನು ಸ್ವಲ್ಪ 96 ವರ್ಷ ಆದಾಗ ಸ್ವಲ್ಪ ಓಡಾಡೋಕ್ಕೆ ಇದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ, ಅವಾಗ ಇದನ್ನು ಹಿಡ್ಕೊಂಡು ಟಕ್ ಟಕ್ ಅಂತ. ನಾವು ಬರೀ ಈ ಸೌಂಡ್ ಬಂದರೆ ನಾನು ಅಲ್ಲೆಲ್ಲ ಹೋಗಿ ಅಡ್ಕೋತಿದ್ದೆ. ಸರ್, ನೀವು ಮಾಳಗಾಂವ್ಕರ್ ನೋಡಿದ್ದೀವಿ? ಸರ್, ನಾವು ಮಾಳಗಾಂವ್ಕರ್ ನೋಡಿದ್ದು ಒಂದೇ ಅಲ್ಲ, ಮಾಳಗಾಂವ್ಕರ್ ಮತ್ತು ಬೆಳಗೆರೆ ಜೊತೆ ಈ ಮನೇಲಿ ಮಿನಿಮಮ್ ಒಂದು 5-6 ವರ್ಷ ಕಳೆದಿದ್ದೀನಿ. ಇಲ್ಲೇ ಉಳ್ಕೊಂಡಿದ್ದೀನಿ ಅವ್ರ ಜೊತೆ. ಅವರು ರವಿ ಬೆಳಗೆರೆ ಅವ್ರು ಬರಿತಾ ಇದ್ದರೆ ನಾವು ಅವ್ರಿಗೆ ಹೆಲ್ಪು ಅಂದರೆ ಅದು ಇದು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ತಂದುಕೊಡೋದು, ಪಟ್ಟಿ ಪೆನ್ನು ಅಂದರೆ ಹಾಳೆಗಳು ಬೇಕು ಖರ್ಚಾಗ್ತಿತ್ತು, ಅಲ್ಲ ಹೋಗಿ ಪ್ಯಾಕ್ಸ್ ಮಾಡಿಬರಬೇಕಾಗಿತ್ತು. ಆ ಥರ ಜೊತೆಯಲ್ಲಿ ಮಾಳಗಾಂವ್ಕರ್ ಜೊತೆಯೂ ಮಾತಾಡಿದ್ದೀನಿ. ಆದರೆ ತುಂಬ ಮಾತಾಡೋಕ್ಕೆ ಭಯ ಆಗ್ತಾಯಿತ್ತು ಅವ್ರ ಜೊತೆ. ಗಂಭೀರ ವ್ಯಕ್ತಿ ಮಾಳಗಾಂವ್ಕರು, ತುಂಬ ಶಬ್ದಗಳನ್ನು ಮಾತಾಡೋರಲ್ಲ. ಒಂದು ಸಾರಿ ಅವರು ಕೂತಿದ್ರು ಚೇರ್ ಮೇಲೆ ಹಿಂಗೆ ಆರಾಮ್ ಕುರ್ಚಿಲಿ ಕೂತಾಗ, ನಾನು ಹೋಗಿ ಎಬ್ಸ್ಬೇಕಂತ, ಸರ್ ನಿಮ್ಮನ್ನು ಎಬ್ಸ್ಲಾ ಅಂತ ಕೇಳಿದೆ. ಮನೋಹರ್ ಮಾಳಗಾಂವ್ಕರಿ, ಡೋಂಟ್ ಟಚ್ ಮೀ ಅಂತಂದರು. ಅಷ್ಟು ಸ್ವಾಭಿಮಾನಿ ವ್ಯಕ್ತಿ ಅವರು. ವಯಸ್ಸಾಗಿದ್ರು ಕೂಡ? ವಯಸ್ಸಾಗಿದ್ರು ಇದ್ರು. ನಾನು 10 ತೊಗೊಂಡಿಲ್ಲ, 10 ತೊಗೊಂಡಿದ್ದು ಬರೀ ಬೆಳಗೆರೆ ಒಂದು ದಿವಸ ಸೇವೆ ಮಾಡೋಕ್ಕೆ, ಅದು ಪರ್ಮಿಷನ್ ತೊಗೊಂಡ್ರು. ನಾನು ನಿಮ್ಮನ್ನು ಸೇವೆ ಮಾಡಬೇಕು ಅಂತ ನನಗೆ ಆಸೆ, ನಾನು ಸೇವೆ ಮಾಡಬಹುದಾ ಅಂತ ಕೇಳಿ ಮಾಡಿರೋಂಥದ್ದು. ಮಳಗಾಂವ್ಕರ್ ಕನ್ನಡ ಬರ್ತಿತ್ತ? ಇಲ್ಲ, ಮರಾಠಿ ಕೊಂಕಣಿ ಮಾತಾಡ್ತಾ ಇದ್ರು. ಇಂಗ್ಲೀಷಲ್ಲಿ ಆಗ್ತಾಯಿತ್ತು. ಮತ್ತು ಇನ್ನೊಂದು ಮಜೆ ಏನಂದರೆ, ಬೆಳಗೆರೆಗೂ ಸಾಹಿತ್ಯಿಕ ಅಭಿಮಾನ ಮಾಳಗಾಂವ್ಕರಿಗೂ, ಮಾಳಗಾಂವ್ಕರಿಗೂ ನಾಯಿಗಳ ಮೇಲೆ ಮಹಾನ್ ಪ್ರೀತಿ, ಬೆಳಗೆರೆಗೂ ತುಂಬ ಪ್ರೀತಿ. ಕೆಲವು ಸಾರಿ ಇಬ್ಬರು ನಾಯಿಗಳ ವಿಚಾರವಾಗಿ
ಗಂಟೆಗಟ್ಟಲೆ ಚರ್ಚೆ. ಇಲ್ಲಿ ಒಂದು ಮೇನಕಾ ಗಾಂಧಿ ಮನೋಹರ್ ಮಾಳಗಾಂವ್ಕರ್ಗೆ ಕೊಟ್ಟಿರೋ ಮೂರು ಕಾಲಿನ ನಾಯಿ ಇತ್ತು, ಮೂರು ಕಾಲಿನ ಕುಂಟ್ನಾಯಿ, ಆ ಕುಂಟ್ನಾಯಿಯನ್ನು ಕೊಟ್ಟಿದ್ರು. ಅದನ್ನ ಇಲ್ಲಿ ತುಂಬ ಚೆನ್ನಾಗಿ ಮಾಳಗಾಂವ್ಕರ್ ನೋಡ್ಕೋತಿದ್ರು, ಬೆಳಗೆರೆಯನ್ನು ಮುಟ್ತಿದ್ರು. ಆಮೇಲೆ ಬೆಳಗೆರೆಯವರು ಅಲ್ಲಿ ತುಂಬ ನಾಯಿಗಳನ್ನು ಸಾಕಿದ್ರು, ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಯಾವ್ದಾದ್ರು ಸಾಹಿತ್ಯದ ಬಗ್ಗೆ ಚರ್ಚೆ ಆದರೆ ಅದ್ರ ಬಗ್ಗೆ ಡೀಪ್ ಆಗಿ ಹೋಗ್ತಿದ್ರು. ಬೆಳಗೆರೆ ಕೂಡ ಅಷ್ಟು ತಿಳ್ಕೊಂಡು ಬರ್ತಾ ಇದ್ರು. ಮನೋಹರ್ ಮಾಳಗಾಂವ್ಕರ್ ಯಾವ್ದು ಹೆಚ್ಚು ಇಷ್ಟನೋ ಅದನ್ನ ಬೆಳಗೆರೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ತನಗೆ ಯಾವ್ದು ಇಷ್ಟ ಅನ್ನೋಕ್ಕಿಂತ ಮನೋಹರ್ ಮಾಳಗಾಂವ್ಕರ್ ಸಲುವಾಗಿ ಅವರು ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೂಪರ್, ಅದು ಕೂಡ ಒಂದು ವಿಶೇಷ. ವೆರಿ ನೈಸ್. ಸೊ ಇದು ಸ್ಟಿಕ್ ಇದು ಎಂತ ಕೋಲ್ ಸರ್? ಇದು ಖಂಡಿತ ಸರ್ ಮಾಡಿ ತಗೊಂಡಿರೋ. ಸೊ ಈಗ ಮಾರ್ತೀನಿ ಅಂತ ಇದ್ರಲ್ಲ, ಈ ಎಲ್ಲ ವಸ್ತುಗಳು ಸೇಲ್ಸ್ ಮಾಡ್ತಾರೆ? ಖಂಡಿತ. ಈ ಮನೇಲಿರೋ ಲೈಬ್ರರಿಯಲ್ಲಿರೋ ಪುಸ್ತಕ ಒಂದು ಬಿಟ್ಟು, ಪುಸ್ತಕ ಎಲ್ಲವನ್ನು ನಾ ತೊಗೊಂಡು ಹೋಗ್ತೀನಿ, ಆಮೇಲೆ ಕರ್ಣನಿಗೆ ಕೊಡ್ತೀನಿ. ಅದ್ರ ಬಿಟ್ಟು ನೀವು ವಿಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಡಿಲ್ಲ, ಅದು ಎಲ್ಲ ವಸ್ತುಗಳು ಇಲ್ಲೇ ಇರುತ್ತೆ. ನಾ ಯಾವ ಕಾರಣಕ್ಕೂ ಇಲ್ಲಿ ಯಾವುದನ್ನು ಮುಟ್ಟಬಹುದು. ನಾಟ್ ಈವನ್ ಸಿಂಗಲ್ ಫೋಟೋ. ನೋ ಟೇಕಿಂಗ್. ನೋ ಸರ್, ನೋ ಸರ್, ನೋ ಸರ್, ಅದಂತೂ ಪಕ್ಕ. ಓ ಗ್ರೇಟ್. ಮೊನ್ನೆ ಯಾರೋ ಕೇಳ್ತಾ ಇದ್ರು, ಅವ್ರಿಗೇನೋ ಗೊತ್ತಾಯ್ತಂತೆ, ಸುದ್ದಿ ಆಯ್ತಂತೆ, ಇದು ಸ್ಟಿಕ್ ಎಲ್ಲ ಇಡ್ತೀರಲ್ಲ ನೀವು ಅದೇ ಮನೆಯಲ್ಲಿ, ನಮ್ಗೆ ಅದೆಲ್ಲ ಇದ್ರೆ ನಾವು ಮನೆಯನ್ನ ತಗೊಳ್ಳೋದು ಅನ್ನೋ ಥರ ಮಾತಾಡ್ತಾ ಇದ್ರು. ಖಂಡಿತ ನಾವು ಇದನ್ನೆಲ್ಲ ಬಿಟ್ಟು ಹೋಗ್ತೀವಿ. ಆದರೆ ಒಂದು, ಯಾರು ತಗೋತೀರಲ್ಲ ಈ ಮನೆ ನೆನಪಿಗೆ ಇದನ್ನು ಇಟ್ಕೊಳ್ಳಿ, ಏನೋ ಸಣ್ಣ ಕಟ್ಟಿಗೆ ಅಂತ ಎಲ್ಲೋ ಬೀಸಾಕ್ಲಿಕ್ಕೆ ಮಾತ್ರ ಹೋಗಬೇಡಿ. ಇದು ನನ್ನ ವಿನಂತಿ. ಸೊ ನನಗನ್ಸುತ್ತೆ ಯಾರನ್ನ ಸಾಹಿತ್ಯಿಕ ಟಚ್ ಇರುವಂಥವ್ರು, ಸೊ ಈ ಪ್ರಕೃತಿ ಆಸಕ್ತಿ ಇರೋರು, ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಖಂಡಿತ ಬನ್ನಿ ಸರ್. ಇಲ್ಲೊಂದು ಅಲ್ಲ, ಇಲ್ಲಿ ನೋಡಿ ಸರ್, ಇಲ್ಲಿ ಸರ್ ಇಲ್ಲಿ ಅಲ್ಲ, ಈ ಬರೀ ನೀವು ಒಂದು ಪರ್ಸೆಂಟ್ ಈ ಮನೆ ಕಾಲಿಟ್ಟಿರೋದು. ಇನ್ನು ಒಳಗಡೆನೆ ಬಂದಿಲ್ಲ, ಹೊಸ್ತಿಲು ಒಳಗೆ ಬನ್ನಿ. ಎಸ್ ಬನ್ನಿ, ಸ್ವಾಗತ ಸರ್. ಏನು ಬೆಡ್ರೂಮ್ ಸರ್ ಇದು? ಸರ್ ಇದು ಮೊದಲು ಮನೋಹರ್ ಮಾಳಗಾಂವ್ಕರ್ ಮಗಳು ಇಲ್ಲಿ ಉಳಿತಾ ಇದ್ದಂಥದ್ದು. ಅವಳು ಜಾಸ್ತಿ ಈ ಬೆಡ್ರೂಮನ್ನು ಬಳಸ್ತಾ ಇದ್ಲಂತೆ. ಆಮೇಲೆ ಯಾರು ಗೆಸ್ಟ್ಗಳು ಬಂದರೆ ನಾವು ಈ ರೂಮನ್ನು ಕೊಡ್ತಾ ಇದ್ವಿ. ನಾನು ಈ ಮನೆಯ ತುಂಬ ಥರದಲ್ಲಿ ಇಷ್ಟಪಡೋ ಕಾರಣ ಏನಂದರೆ, ಇಲ್ಲಿ ಎಲ್ಲಿ ಬೇಕಾದ್ರೂ ನೀವು ಕಿಟಕಿ ಓಪನ್ ಮಾಡಿ, ಎಲ್ಲ ನೋಡಿದರೂ ಕಾಡು ಕಾಡು ಕಾಡು, ಮತ್ತೇನಿಲ್ಲ ಸರ್. ಅಷ್ಟರ ಮಟ್ಟ ಪ್ರತಿ ಒಂದು ರೂಮಿಗೂ ಒಂದಕ್ಕೊಂದು ಟಚ್ ಇಲ್ಲ. ನಿಮ್ಗೆ ಇಡೀ ಮನೆ ತಿರುಗೋದು, ನೀವು ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಆ ಥರ ಈ ಮನೆಯ ಒಂದು ಸ್ಟ್ರಕ್ಚರ್ ಇದೆ. ಮತ್ತು ಇಲ್ಲೂ ಅಷ್ಟೇ ನೋಡಿ, ನೀವು ಪೂರ್ತಿ ಕರ್ಟನ್ ಹಾಕಿಬಿಟ್ರಲ್ಲ, ಅಲ್ಲಿಂದ ಬೆಳಕು ಇಲ್ಲಿ ಹೊಡೆಯುತ್ತೆ, ಇಲ್ಲಿಂದ ಇಲ್ಲಿ ಬರುತ್ತೆ. ನೋಡಿ ಸ್ನೇಹಿತರೆ, ಪೂರ್ತಿ ಕತ್ಲ ಕರ್ಟನ್ ಅನ್ನು ಹಾಕಿದ್ವಿ ನೋಡಿ, ಬೆಳಕು ಅಲ್ಲಿಂದ ಮೇಲಿಂದ ಬಂದು ಇಲ್ಲಿ ರಿಫ್ಲೆಕ್ಟ್ ಆಗಿ ನಿಮಗೆ ಹಾಲು ಬೆಳಕು ಅಂತೀವಲ್ಲ ನಾವು, ಹಾಲು ತಿಳಿ ಬೆಳಕು, ತಿಳಿ ಬೆಳಕು, ಹಾಲು ಬೆಳಕು, ಹಾಲು ಬೆಳಕು ಇಲ್ಲಿ ಸಿಗುವಂಥದ್ದು. ಸೂಪರ್. ಆಮೇಲೆ ನೋಡಿ ಸರ್, ಪೂರ್ತಿ ವೈಟ್ ಪೈಂಟ್ ಮಾಡಿದ್ದಾರೆ. ಹಾಂ ಸರ್. ಅಂದರೆ ಲೈಟ್ ಬೌನ್ಸ್ ಆಗುತ್ತೆ. ಈ ಸುಮ್ಮನೆ ಇಲ್ಲಿ ಬಾತ್ರೂಮ್ ನೋಡಿ ಸರ್, 50 ವರ್ಷ ಹಿಂದೆ ಕಟ್ಟಿರೋ ಬಾತ್ರೂಮಿಗೆ ಹೋಗಿ ಬನ್ನಿ. ಹಾಂ, 50 ವರ್ಷ ಹಿಂದೆ ಬಾತ್ರೂಮ್ ಬನ್ನಿ ನೀವು. ಸ್ನೇಹಿತರೆ, ಮನೋಹರ್ ಮಳಗಾಂವ್ಕರ್ ಅವ್ರ ಬಾತ್ರೂಮ್ ನೋಡಿ, ದೇವಳ್ಳಿ. ಆ ಕಾಲದಲ್ಲೇ ಸರ್ ಈ ಮಾರ್ಬಲ್ಲು, ಕಮೋಡು, ಈ ಸಿಸ್ಟಮ್ಮು, ಈ ಟೈಲ್ಸ್ಗಳು, ಯಾವುದು ನಾವು ಮಾಡಿದ್ದಲ್ಲ. 50 ವರ್ಷ ಹಿಂದಿತ್ತು. ರೆನೋವೇಟ್ ಮಾಡಿಸಿದ್ರೆ ಏನು ಮಾಡಿಲ್ಲ, ಅಳಿಯ ತಗೊಂಡ್ಮೇಲೆ ಕೆಲವೊಂದು ಸಣ್ಣ ಪುಟ್ಟದ ಮಾಡಿಸಿದ್ದಾರೆ ಬಿಟ್ಟರೆ, ಇದೆಲ್ಲದು ಆ ಕಾಲದಿಂದ ಇರುವಂಥದ್ದು. ಅದು ಬಿಟ್ಬಿಡಿ ಸರ್, 50 ವರ್ಷ ಹಿಂದೆ ಕಟ್ಟಿರುವಂಥ ಈ ಬಾಗಿಲನ್ನ ಎಲ್ಲರೂ ಒಂದು ಕೈ ಕುಯ್ ಸೌಂಡ್ ಬಂದರೆ ನೀವು ನನಗೆ ಹೇಳ್ಬೋದು. ಏನೇನಿಲ್ಲ, ಆಮೇಲೆ ಇಡೀ ಮನೆ ನೀವು ಎಲ್ಲಿ ಬೇಕಾದ್ರೂ ಹಿಂಗೆ ಮುಟ್ಟು ನೋಡಿ, ಇಂಥ ಕಡೆ ಧೂಳಿದೆ ಅಂತ ನನಗೆ ತೋರಿಸ್ಬೋದು. ನೀವು ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತೀವಿ ಈ ಮನೇನ, ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ನಾ ಹೇಳ್ದಲ್ಲ, ಯಾರು ತೊಗೋತಾರೆ ಅವ್ರು ಸೀದಾ ಬಂದ್ರೆ ಆಯ್ತು ಅಷ್ಟೇ. ಒಂಥರ ಈ ಟರ್ನ್ ಕೀ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಎಸ್, ಜಸ್ಟ್ ಹೋಗಿ ಬೀಗ ತೆಗೆದು ಆಲುಕ್ಸು. ಎಸ್, ಒಂದೊಂದು ಕಬೋರ್ಡ್ಗಳು, ಇದು ಕಪಾಟ್ಗಳು ಇರ್ಬೋದು. ಕಬೋರ್ಡ್ ಇದು ನೈಸ್, ವೆರಿ ನೈಸ್. ಎಲ್ಲ ಟೀ ಕುಡ್ಡೆ? ಎಲ್ಲ ಟೀ ಕುಡ್ಡೆ ಸರ್. ನೋಡಿ ಇದೆಲ್ಲ ಸ್ನೇಹಿತರೆ ಪ್ಯೂರ್ ಟೀ ಕುಡ್ಡಿದ್ದು, ಅದ್ರ ಫಿನಿಶಿಂಗ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಓಪನ್ ಮಾಡ್ಬೋದಾ? ಹ್ಞೂ, ಖಂಡಿತ. ಏನು ಬಂಗಾರ ಚಿನ್ನ ಅಂತೂ ಇಲ್ಲ ಅಲ್ಲಿ ಸರ್, ಅಷ್ಟು ಬಟ್ಟೆಗಳಿರ್ಬೋದು. ಓಕೆ, ಹ್ಞೂ ನೋಡಿ, ಸಾಲಿಡ್ ಪ್ಯೂರ್ ದಾಂಡೇಲಿ ಟೀಕು ಸರ್. ಇವತ್ತು ಬರೀ ಈ ಮನೆ ಕಟ್ಟಿಗೆನೇ ಎಷ್ಟು ಕೋಟಿ ಆಗುತ್ತೆ ಗೊತ್ತಿಲ್ಲ, ಇಷ್ಟು ಈ ಮನೆ ಬಳಸಿರೋ ಕಟ್ಟಿಗೆ ತರಕ್ಕೆ ಹೋದ್ರೆ ಅದೆಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ. ಕರೆಕ್ಟ್. ಉಳಿದಿದ್ದು ಬಿಟ್ಟು ಬಿಡೋಣ. ಮತ್ತು ಈ ಫಿನಿಶಿಂಗು, ಈ ವುಡ್ ವರ್ಕು, ಈ ಟೆಕ್ನಿಷಿಯನ್ಸ್ ಇಲ್ವಲ್ಲ? ಸಾಧ್ಯ ಇಲ್ಲ ಸರ್ ಇದೆಲ್ಲ ಮಾಡೋಕ್ಕೆ. ನೀವು ಸುಮ್ಮನೆ ನೋಡಿ, ಇದು ಒಂದೊಂದು ಆ್ಯಂಟಿಕ್ ಇದನ್ನು ಕಬೋರ್ಡ್ಗಳು, ಈ ಕಪಾಟ್ ನೋಡಿ, ಇದನ್ನು ನೋಡಿ, ಪ್ರತಿಯೊಂದು ನಾನು ಹೇಳೋದು ಇದು ನೋಡಿ ನೋಡಿ. ಇವತ್ತಿಗೂ ಕೂಡ ಅಂದರೆ ನಮ್ಮ ಮನೇಲಿ ಇರೋದು ಎಳೆದ್ರೆ ಉಬ್ಕೊಂಡು ಬೀಳುತ್ತೆ, ಬರೋದಿಲ್ಲ. ಮಳೆ ಬಂದ್ರೆ ದಪ್ಪ ಆಗ್ಬಿಡುತ್ತೆ ಡೋರು, ಹಾಕಕ್ಕೆ ಆಗಲ್ಲ ಅಲ್ವಾ? ಇಲ್ಲಿ ಹಾಗೇನಿಲ್ಲ, ಒಂದೇ ಥರ ಸ್ಲಿಮ್ಮು, ಸಾಲಿಡ್. ಅದು ಸಾಲಿಡ್, ಯಾವುದೇ ವೆದರ್ ಬರಲಿ ಶೇಕ್ ಆಗಲ್ಲ. ಶೇಕ್ ಅಲ್ಲ, ಏನು ಮಾಡೋಕೆ ಅವ್ರ ವ್ಯಕ್ತಿತ್ವ ಥರ. ಎಸ್, ನಿಶ್ಚಲ, ಗಟ್ಟಿ.
ಬಾಸ್ ನಿಜವಾಗಿ ಬಾಸ್ ಅವರು ನಿಜವಾಗಿ ನನ್ನ ಬಾಸ್ ಸರ್ ನಿರ್ವಿವಾದ ಅದು ನೀರು ಅದರಲ್ಲಿ ಎರಡು ಮಾತೇ ಇಲ್ಲ ನನ್ನನ್ನು ಅವರು ಬಾಸ್ನ ಬಾಸ್ ಅನ್ನಲ್ಲ ಇಲ್ಲ ಅವ್ರು ಹೋದ ನಂತರ ಇಲ್ಲ ನಾನು ನನಗೆ ಯಾವಾಗಲೂ ಅವ್ರ ಬಾಸೆ ಅಥವಾ ಯಾವಾಗಲೂ ಅವ್ರ ಅಣ್ಣ ಬಾಸ್ ಅಲ್ಲ ನಾನು ಅವ್ರ ಬಾಸ್ ಅಂತ ನನ್ನನ್ನು ನಡೆಸ್ಕೊಂಡೇ ಇಲ್ಲ ಯಾಕಂದರೆ ಎಷ್ಟೋ ವಿಚಾರಗಳನ್ನು ನಾನು ಅವರಿಗೆ ಸಲಹೆ ಕೊಡ್ತಿದ್ದೆ ಅವ್ರು ಎಷ್ಟೋ ವಿಚಾರ ನನಗೆ ಸಲಹೆ ಕೊಡ್ತಿದ್ರು ಎಷ್ಟೋ ಸಾರಿ ಸಮಸ್ಯೆಗಳು ಬಂದಾಗ ನಾನು ಅವರು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಿದ್ವಿ ನನ್ನನ್ನು ಯಾವಾಗಲೂ ಅವರು ಯಾರೋ ಹೊರಗಿನ ವ್ಯಕ್ತಿ ಅಂತ ಅವ್ರು ನೋಡಿಕೊಂಡೇ ಇಲ್ಲ ಇವನ್ ಕರ್ಣನು ಕೂಡ ಅಷ್ಟೇ ಅವ್ರ ಮಗ ಕೂಡ ಅಷ್ಟೇ ಇವತ್ತು ನನ್ನ ಕುಟುಂಬವನ್ನು ನರ್ಸಿಂಹ ಅಂತ ಹೇಳ್ತಾನೋ ಬಿಟ್ಟರೆ ಇನ್ಯಾರೋ ಅಂತ ಹೇಳೋದಿಲ್ಲ ಮೊನ್ನೆ ಯಾರೋ ಕೇಳಿದ್ರಂತೆ ವ್ಯವಹಾರವನ್ನು ನಿಮ್ಮ ಜೊತೆ ಮಾಡಬೇಕಾ ನರ್ಸಿಂಹ ಜೊತೆ ಅವ್ನು ನಮ್ಮ ಕುಟುಂಬದವನು ಅವನ ಜೊತೆ ಮಾಡಿ ಆಮೇಲೆ ನಾನು ಮಾತಾಡ್ತೀನಿ ಹಾಯ್ ಬೆಂಗಳೂರು ಓದುವ ಅಭ್ಯಾಸ ಇದ್ದವರು ಹಾಯ್ ಬೆಂಗಳೂರು ಓದೋರು ನರಸಿಂಹವ್ರ ಹೆಸರು ಮರ್ತಿರೋಕ್ಕೆ ಚಾನ್ಸ್ ಇಲ್ಲ ಯಾಕೆ ಗೊತ್ತಾ ಅವರು ಜೋಯಿಡಾ ಬಂಗ್ಲೆ ಬಗ್ಗೆ ಬರೀಬೇಕಾದ್ರೆ ತುಂಬ ಬರೆದಿದ್ದಾರೆ ಜೋಯಿಡಾ ಬಂಗ್ಲೆ ಕಾಡು ಸುತ್ತ ಅದೆಲ್ಲ ಬರೆದಿದ್ದಾರೆ ನನ್ನ ಬೆಂಗಳೂರಲ್ಲಿ ನನ್ನ ಪದ್ಮನಾಭನ ಗುರುವಾರ ಪೇಪರ್ ಕಳಿಸಿ ಕಾರಲ್ಲಿ ಮಲ್ಕೊಂಬಿಟ್ರೆ ನಮ್ಮ ಹುಡುಗ ಡ್ರೈವರ್ ರಾಜು ಅಲ್ಲಿ 120 ಕಿಲೋಮೀಟರ್ ಗಾಡಿ ಸ್ಪೀಡ್ ತುಳಿದ ಅಂದರೆ ಬಂದ ನಾನು 4 ಅವರ್ಸಿಗೆ ತಂದು ಬಿಸಾಕ್ತಾ ಇದ್ದೆ ಇಲ್ಲಿ ನಾನು ಕಂಡುಬಿಟ್ರೆ ನಮ್ಮ ನಮ್ಮ ಹುಡುಗ ನರಸಿಂಹ ಬಂದು ಕರ್ಕೊಂಡು ಹೋಗೋಂತ ಸೇಮ್ ನರಸಿಂಹವರು ಸೇಮ್ ನರಸಿಂಹವರು ಏನು ನೆನಪಿಟ್ಟಿದ್ದೀರಾ ನೀವು ಕೂಡ ಒಂದಷ್ಟು ಚೂರು ಓದಿದೀವಲ್ಲ ನೀವು ಹೇಳ್ತಾ ಇದ್ರೆ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಸ್ನೇಹಿತರೆ ನಾನು ಮನೋಹರ್ ಮಳಗಾವ್ಕರ್ ಬಗ್ಗೆ ತುಂಬ ಓದಿದೆ ಕಾಲೇಜ್ ಡೇಸಲ್ಲಿ ಅದು ರವಿ ಬೆಳಗೆರೆಯವ್ರ ಮೂಲಕ ಅವ್ರ ಬಂಗ್ಲೆ ನಾನು ನೋಡ್ತೀನಿ ಅವ್ರ ರವಿ ಬೆಳಗೆರೆಯವ್ರ ಇದ್ದ ಬಂಗ್ಲೆ ಮನೋಹರ್ ಮಳಗಾವ್ಕರ್ ಇದ್ದ ಬಂಗ್ಲೆ ಅವತ್ತಿಲ್ಲಿ ನಮಗೊಂದು ಒಳ್ಳೆ ಊಟ ಹಾಕಿದ್ರು ನಮ್ಮ ನರಸಿಂಹವರು ಏನೇನು ಅದೃಷ್ಟ ಇರುತ್ತೆ ನೋಡಿ ಮನುಷ್ಯನಿಗೆ ಐ ಆಮ್ ಸೀರಿಯಸ್ಲಿ ಲೈಕ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಸರ್ ಇದೆಲ್ಲ ಧನ್ಯವಾದವನ್ನು ನಿಮಗಿಲ್ಲಿ ಶೂಟಿಂಗಿಗೆ ಅಥವಾ ಊಟದ ವ್ಯವಸ್ಥೆಗೆ ಅಥವಾ ಉಳ್ಕೊಳ್ಳಿಕ್ ಕೊಟ್ಟಂತ ಕರ್ಣ ಮತ್ತು ಅವ್ರ ಸಿ ಒ ಕರ್ಣ ಸರ್ ಥ್ಯಾಂಕ್ ಯು ಉಮೇಶ್ ಹೆಗಡೆ ಇದಾರಲ್ಲ ಅವ್ರಿಗೆ ಹೇಳ್ಬೇಕು ಉಮೇಶ್ ಅವ್ರಿಗೂ ಲಕ್ಷ್ಮೀ ಮೇಡಮ್ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಈ ಪೇಂಟಿಂಗ್ಸ್ ಎಲ್ಲ ಯಾವ್ದು ಸರ್ ಸರ್ ಆ ಕಾಲದಲ್ಲಿ ಇರುವಂಥದ್ದು ಒಂದಷ್ಟು ಮನೋಹರ್ ಮಾಳಗಾವ್ಕರ್ ಅವ್ರು ಮನೆಯವ್ರು ಮಾಡಿದ್ದಂತೆ ಮೇಡಮ್ ಮೇಡಮ್ ಅವ್ರು ಭಾಳ ದೊಡ್ಡ ಆರ್ಟಿಸ್ಟು ಯಾರು ಗಗನಸಖಿ ಗಗನಸಖಿ ಅವರು ಒಳ್ಳೆ ಆರ್ಟಿಸ್ಟು ಗಂಡ ಟೇಬಲ್ ಕೂತು ಟೈಪ್ ಮಾಡ್ತಾ ಕೂತ್ರೆ ಹೆಂಡತಿ ಕೆಳಗಡೆ ಕೂತ್ಕೊಂಡು ಅವ್ರು ಚಿತ್ರ ಬಿಡಿಸೋರು ಏನು ಲವ್ ಸರ್ ಅವ್ರದ್ದು ಯಾ ಲವ್ ಸ್ಟೋರಿ ಸರ್ ಲವ್ ಸ್ಟೋರಿ ಒಂದು ಅನ್ಯೋನ್ಯತೆ ಅವರು ಗಂಡ ಹೆಂಡತಿ ಇಲ್ಲಿ ಖುಷಿಯಾಗಿದ್ದರೆ ಓಡಾಡ್ಕೊಂಡಿದ್ರೆ ಯಾರು ಇಲ್ಲಿ ಮಧ್ಯೆ ಬರುವಂಗಿಲ್ಲ ಇವ್ರು ತಮಾಷೆ ಮಾಡಿಕೊಂಡು ಇವ್ರು ಮಾತಾಡ್ಕೊಂಡು ಇವ್ರು ಖುಷಿಯಾಗಿರಬೇಕು ಒಂದೇ ಒಂದು ಸಪ್ಪಳ ಮನೇಲಿ ಆಗುವಂಗಿಲ್ಲ ಇವರಿಗೆ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ರಲ್ಲ ಲೇಬರ್ಸ್ ಕ್ವಾರ್ಟರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಆ ಕಾಲದಲ್ಲೇ ಕಟ್ಟಿಕೊಟ್ಟಿದ್ದಾರೆ ಲೇಬರ್ ಕ್ವಾರ್ಟರ್ಸ್ ಈ ಥರನೇ ಇದೆ ಈ ಥರನೇ ಇದೆ ಚೆನ್ನಾಗಿ ಕಟ್ಟಿದ್ದಾರೆ ಆ ಥರ ಏನಿಲ್ಲ ಶಿಸ್ತು ಆದರೆ ಶಿಸ್ತಲ್ಲಿ ಏನು ವ್ಯತ್ಯಾಸ ಆಗುವಂಗೇ ಇಲ್ಲ ಹೀಗಂದ್ರೆ ಹೀಗೆ ಪ್ರತಿ ವರ್ಷ 20th ಈ ಮನೆ ಮೇಲೆ ಹಾಕಿರೋ ಛಾವಣಿಯ ಹುಲ್ಲು ತೆಗಿತಾರಂದರೆ 40 ವರ್ಷದಿಂದನೂ 20th ಮನೆ ಮೇಲೆ ಆಗಿರೋ ಹುಲ್ಲು ಛಾವಣಿ ತೆಗಿತಾರೆ ಪ್ರತಿ ತಿಂಗಳ 1ನೇ ತಾರೀಕಿಗೆ ಇವ್ರದ್ದೊಂದು ಅಷ್ಟು ಶೂಗಳಿದ್ದು ಟೈ ಎಲ್ಲ ವಸ್ತು ಬಟ್ಟೆ ಇತ್ತು ಮಳಗಾವ್ಕರ್ದು ಅದು ಪ್ರತಿ ತಿಂಗಳ 1ನೇ ತಾರೀಕಿಗೆ ಶೂ ಪಾಲಿಶ್ ಆಗುತ್ತೆ ಅಂದರೆ ಪ್ರತಿ ತಿಂಗಳ 1ನೇ ತಾರೀಕು ಆಗಲೇಬೇಕು ಅವ್ರು ಹಾಕೋತಾರೋ ಇಲ್ವೋ 2ನೇ ಪ್ರಶ್ನೆ ಬಟ್ ಪಾಲಿಶ್ ಮಾಡಿ ಅದು ಆಗಲೇಬೇಕು ಮಿಲ್ಟ್ರಿ ಶಿಸ್ತು ಇವತ್ತಿಗೂ ನಾವು ತೊಗೊಂಡ್ವಿ ಕರೆ ಆದರೆ ಯಾವುದೇ ಕಾರಣಕ್ಕೂ ಆ ಶಿಸ್ತನ್ನು ಈ ಮನೇಲಿ ನಾವು ಚೇಂಜ್ ಮಾಡೋಕ್ಕೆ ಹೋಗೇ ಇಲ್ಲ ಏನಿದೆ ಆ ಶಿಸ್ತು ಅದೇ ಥರ ನಡೀತಾ ಇದೆ ಸೂಪರ್ ಅಲ್ಲ ಸರ್ ನಾನು ಸಡನ್ನಾಗಿ ಸ್ನೇಹಿತರೆ ವೆರಿ ಶಾರ್ಟ್ ನೋಟಿಸ್ ಕೊಟ್ಟು ಬಂದ್ವಿ ಏನು ಅಚ್ಚುಕಟ್ಟಾಗಿದೆ ಮನೆ ನೋಡಿ ಎಲ್ಲರೂ ನೀವು ಹೇಳಿದಾಗೆ ಧೂಳಾಗಲಿ ಇದಾಗಲಿ ಬಟ್ಟೆ ಮಡಿಕೆ ಕೂಡ ಅದ್ಭುತವಾಗಿದೆ ಸರ್ ನೀವು ಬರ್ತೀರಿ ಬರಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಈ ಮನೆಗೆ ಪ್ರತಿನಿತ್ಯ ಏನು ಆಗಬೇಕು ಪದ್ಧತಿ ಅಂದರೆ ಅದು ಆಗ್ತಾನೇ ಇರುತ್ತೆ ಆಗೋದೇ ಓಹ್ ಮೈ ಗಾಡ್ ಸರ್ ಬನ್ನಿ ಇನ್ನೊಂದು ಜಗತ್ತಿಗೆ ಕರ್ಕೊಂಡು ಹೋಗ್ತೇನೆ ಸರ್ ಇವರನ್ನ ಮಳಗಾವ್ಕರು ಎಸ್ ಮನೋಹರ್ ಮಳಗಾವ್ಕರು ಅವರೇ ಸರ್ ಅವರು ಟೈಪ್ ರೈಟ್ರು ಅವರು ಸರ್ 6.5 ಅಡಿ ಹೈಟ್ ಬೇಕು 6.5 ಅಡಿ ಕಟ್ಟೌಟದು ಎಸ್ ಸರ್ ಓ ಅವ್ರು ಹಿಂಗೆ ಬಂದರೆ ನಾವು ಹಿಂಗೆ ನೋಡಬೇಕಾಗಿತ್ತು ಹಿಂಗೆ ನೋಡೋದು ನಮಸ್ತೆ ಅಲ್ಲ ಇಲ್ಲ ಸುಮ್ಮನೆ ಸರ್ಕೋಬೇಕು ಅವರು ಆ ವ್ಯಕ್ತಿತ್ವನೇ ಆಗಿತ್ತು ಹಿಂಗೆ ಕಣ್ಣಲ್ಲಿ ನೋಡಿದ್ರು ಅಂದರೆ ಅಷ್ಟೇ ಸರ್ ಗುಡ್ ಮಾರ್ನಿಂಗ್ ಹೆಂಗಿದ್ದೀರ ಕಾಫಿ ಐತೆ ಕತೆ ಇಲ್ಲ ನಾನು ನೀವು ಆಡ್ಬೋದು ಮಳಗಾವ್ಕರ್ ಜೊತೆ ಸಾಧ್ಯ ಇಲ್ಲ ಅದೇ ವ್ಯಕ್ತಿತ್ವನೇ ಹೆಂಗೆ ಆ ವ್ಯಕ್ತಿತ್ವನೇ ಹಂಗೆ ಗಂಭೀರ ವ್ಯಕ್ತಿತ್ವ ಸರ್ ತುಂಬ ಯೋಚನೆ ಮಾಡ್ತಾ ಇದ್ರು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಇಡೀ ಏನೋ ಯೋಚನೆ 2.5 ಗಂಟೆ ನಿಮ್ಗೆ ಅಲ್ಲೊಂದು ಜಾಗ ತೋರಿಸ್ತೀನಿ ಈ ಆರಾಮ್ ಕುರ್ಚಿ ಹಾಕ್ಕೊಂಡು ಅಲ್ಲೊಂದು ಫೋಟೋ ಇದೆ ಹೀಗೆ ಹಾಕ್ಕೊಂಡು ಹೀಗೆ ಕೂತು ನೋಡ್ತಾ ಅವಳು 2.5 ತಾಸು ಮಗ್ನತೆ ಒಂದು ಏಕಾಂತದಲ್ಲಿ ಕೂತು ಬಿಡ್ತಿದ್ರು ಮೊದಲು ತೀರ್ಕೊಂಡಿದ್ದು ಇವರೇ ಅವ್ರ ಪತ್ನಿನ ಅವ್ರ ಪತ್ನಿ ಮೊದಲು ತೀರ್ಕೊಂಡ್ರು ಆಮೇಲೆ ಇವರು ತೀರ್ಕೊಂಡ್ರು 96 ವರ್ಷ ಬದುಕಿದ್ದಾರೆ ಎಸ್ ಸರ್ ಅದು ಆರೋಗ್ಯಕರವಾಗಿ ಕೊನೆಯ ಒಂದು 15 ದಿವಸ ಸ್ವಲ್ಪ ಬೆಡ್ಡಲ್ಲಿ ಸೆರೆಲಾಕ್ ಈ ಥರ ಕೊಡ್ತಾಯಿದ್ರು ಆದರೆ ಅಲ್ಲಿವರೆಗೂ ಕೂಡ ಅವರು ಅತ್ಯಂತ ಆರೋಗ್ಯ ಓಡಾಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಪ್ರತಿದಿನ ರಾತ್ರಿ 8 ಗಂಟೆಗೆ ಊಟ ಅಂದರೆ 8 ಗಂಟೆಗೆ ಊಟ ಅದು 8 15ಕ್ಕಲ್ಲ ಅಥವಾ
ಅಯ್ಯೇ ಅವ್ರು ಬೇರೆ, ಆದ್ರೆ ಇವ್ರು ಹಾಗೆಲ್ಲ ಇಲ್ಲ. ಇವ್ರು ಎಂಟಂದ್ರೆ 8 ಗಂಟೆನೆ ಯಾರೇ ಬೇಕಾದ್ರು ಅವ್ರು ಅಳಿಯ ಬರೋದಿದ್ರು ಇಲ್ಲಿ ಪರ್ಮಿಷನ್ ತಗೊಂಡೇ ಬರಬೇಕಾಗಿತ್ತು, ಹಾಗೆ ಬರುವಂಗಿಲ್ಲ. ಹಾ, ಅವರು ಅಂದ್ರೆ ಕಪೂರ್ ಅಂತ ಇವ್ರ ಅಳಿಯ, ಮುಂಬೈದಲ್ಲಿ ಭಾಳ ಟೆಕ್ಸ್ಟೈಲ್ ದೊಡ್ಡ ಫ್ಯಾಕ್ಟ್ರಿ ಇದೆ ಅಂತೆ, ಉದ್ಯಮಿ ಅವರು ಕೂಡ ಮನೋಹರ್ ಮಾಡೋಕ್ಕೆ ಫೋನ್ ಮಾಡಿ ನಾ ಬರ್ತಾ ಇದ್ದೀನಿ ಅಂತ ಹೇಳಿ ಬರಬೇಕು ಅಂದಾಗ ಮಾತ್ರ ಅವರು ಅವ್ರಿಗೆ ಏನು ಬೇಕು ಅದೆಲ್ಲ ಫುಡ್ಗಳನ್ನು ತರಿಸಿ ಸಾಮಾನುಗಳನ್ನು ತರಿಸಿ ಇವರಿಗೆ ಅಡುಗೆ ಮಾಡಿಸ್ತಾ ಇದ್ರು. ಇವರನ್ನು ಕೊನೆಗೆ ಭೇಟಿಯಾಗಿರೋರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ಮತ್ತು ಯಾರಿಗೂ ಆ ನಂತರ ಬಿಟ್ಟು ಕೊಟ್ಟಿಲ್ಲ. ಇವರು ಬೇರೆ ಬೇರೆ ಕಡೆ ರಾಜ್ಯಪಾಲರಾಗಲಿಕ್ಕೆ ಇವ್ರಿಗೆ ಆಫರ್ ಬಂದಿತ್ತಂತೆ, ಅದಕ್ಕೆ ಹೋಗಲಿಲ್ಲ. ಕಾರವಾರದಿಂದ ಎಸ್ ಪಿ ಏನೋ ಲೆಟ್ರ್ ತೊಗೊಂಡು ಬಂದಿದ್ದರಂತೆ ಇವ್ರಿಗೆ ಕೊಡೋಕ್ಕೆ ಅಂತ, ಅವನು ಅಪಾಯಿಂಟ್ಮೆಂಟ್ ತೊಗೊಂಡು ಬರಲಿಲ್ಲ ಅನ್ನೋ ಕಾರಣಕ್ಕೆ ಬೆಳಗಿಂದ ಸಂಜೆ ತನಕ ಗೇಟ್ ಹೊರಗಡೆ ಇಟ್ಟು ಆಮೇಲೆ ಒಳ ತೊಗೊಂಡಿದ್ದಾರೆ. ಆ ಥರ ವ್ಯಕ್ತಿತ್ವ ಮಾಳಗಾಂವ್ಕರ್, ಅಂಥ ವ್ಯಕ್ತಿ ಜೊತೆ ನನಗೆ ಒಂದಷ್ಟು ದಿನ ಕಳೆಯೋಕೆ ಸಿಕ್ಕಿರೋದು ಅಷ್ಟು ದೊಡ್ಡ ವ್ಯಕ್ತಿ ಜೊತೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆ ಬೆಳಗಾರಿ ಜೊತೆ ಅಫ್ಕೋರ್ಸ್ ಇಟ್ಸ್ ಎ ಗ್ರೇಟ್ ಸೋಲ್. ಇದೆಲ್ಲ ನೀವು ತೋಟಕ್ಕೆ ಬಂದಿದ್ದ? ಇಲ್ಲ ಇಲ್ಲ, ನಮ್ಮ ತೋಟದಲ್ಲ ಸರ್, ಇದು ಜೀವನ್ದಾರ ಕುಮಾರ್ ಅನ್ನೋರು ಬೆಳಗೆರೆಯವರು ಆತ್ಮೀಯರಾಗಿದ್ದರು, ನನ್ನ ಕಾಡು ಮನೆ ಬರ್ತಾಯಿದ್ರು, ಕಾಡು ಮನೆ ಮೂಲಕ ಅವ್ರಿಗೆ ಪರಿಚಯ ಆದರು. ಅವರು ಒಳ್ಳೆ ಫೋಟೋಗ್ರಾಫರು, ಅವರು ಹೊಡೆದಿರೋ ಫೋಟೋಗಳನ್ನು ತೋರಿಸೋ ಬೆಳಗೆರೆ ಏನಂದರು, ಹೇ ನನ್ನ ಬಂಗ್ಲೆಗೆ ಒಂದಷ್ಟು ಫೋಟೋಗಳು ಬೇಕು ರೆಡಿ ಮಾಡಿಕೊಡಿ ಅಂತಂದರು. ಅವರು ಜೀವನ್ದಾರ ಕುಮಾರ್ ಅವರು ಅಷ್ಟೇ ಖುಷಿಯಿಂದ ಒಂದಷ್ಟು ಫೋಟೋಗಳನ್ನು ನಮಗೆ ಗಿಫ್ಟ್ ಆಗಿ ಕೊಟ್ಟರು. ಅದು ಈ ಮನೇಲಿ ಅಲ್ಲಲ್ಲಿದೆ ಜೀವಸ್ ಫೋಟೋಗ್ರಫಿ. ಎಸ್ ಎಸ್ ಎಸ್, ಅವ್ರು ಮೊನ್ನೆ ಅಷ್ಟೇ ನಿಮ್ಮ ಸುದ್ದಿನೂ ಹೇಳಿದ್ದಾರೆ ಜೀವನ್ದಾರ ಕುಮಾರ್ ಅವರು. ಅವ್ರು ನಾವು ಪರಿಚಯನ ಸರ್? ನೀವು ಯಾರಿಗೆ ಪರಿಚಯ ಇಲ್ಲ ಸರ್? ಯಾವ ಸೀಕ್ರೆಟ್ ಇದೆ ಇಲ್ಲಿ? ಏನು ಸೀಕ್ರೆಟ್ ಇಲ್ಲ ಸರ್, ಇದೆಲ್ಲದು ಬಟ್ಟೆಗಳಿರೋದು. ಒಟ್ಟು ನಿಮ್ಗೆ ಈ ಮನೇಲಿ ಏನೋ ಸೀಕ್ರೆಟ್ ಕಂಡುಹಿಡಬೇಕು ಅಂತ ಆಸೆ ಇದೆ. ಏನು ಇಲ್ಲ ಸರ್, ಈ ಹಳೆ ಬಂಗ್ಲೆ ಟ್ರೆಜರಿ ಇರುತ್ತಲ್ಲ ಅಂತ ಸ್ನೇಹಿತರೆ, ಆದ್ರೇನು ಗೊತ್ತಾ, ಈ ಮನೇನೇ ಒಂದು ಟ್ರೆಜರಿ, ಅದು ಅರ್ಥ ಮಾಡ್ಕೋಬೇಕು. ಲಾಕ್ ಇದೆ, ಇರಬೇಕು, ಕೆಳಗೂ ಇರ್ಬೋದು. ಎಲ್ಲ ಬಟ್ಟೆಗಳು ಸರ್ ಅಷ್ಟೇ. ಆದರೆ ಪ್ರತಿಯೊಂದು ಮಾಳಗಾಂವ್ಕರ್ ಇರುವಾಗ ಇದು ಶಿಸ್ತು ಇದೆಯಲ್ಲ, ಅದನ್ನೇ ನಮ್ಮ ವರ್ಕರ್ ಈಗೂ ಪಾಲಿಸ್ಕೊಂಡು ಬಂದಿದ್ದಾರೆ. ನೀವೊಂದು ಜಸ್ಟ್ ಈ ಖರ್ಚಿಪ್ಪನ್ನು ಮುಟ್ಟಿ ಮುಖ ಒರೆಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಈ ಥರ ವಾಶ್, ಇದು ವಾಶಿಗೆ ಹೋಯ್ತು ಅಂತ ನೀವು ತಿಳ್ಕೊಳ್ಳೇಬೇಕು. ಡೈರೆಕ್ಟ್ ಇಲ್ಲಿ ಬರೋದೇ ಇಲ್ಲ, ಅದು ಒರೆಸ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಹೋಗಿಲ್ಲ. ನೋ, ಅದು ನಮ್ಮನೇಲಿ ಮಾತ್ರ. ನೈಸ್, ವೆರಿ ನೈಸ್. ಬನ್ನಿ. ಸೊ ಈ ಮಾಳಗಾಂವ್ಕರ್ ಇಟ್ಕೊಂಡಿದ್ದ ಸ್ಟಾಫ್ನೇ ಬೆಳಗ್ಗೆ ಸರ್ ಕಂಟಿನ್ಯೂ ಮಾಡಿ? ಎಸ್, ನಾವು ಟೋಟಲ್ ಅವರನ್ನೇ ಕಂಟಿನ್ಯೂ ಮಾಡಿದ್ರಿ. 22 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋ ಚಂದ್ರಕಾಂತ್ ಅಂತ ಒಬ್ಬನಿಂದ, ನಾವೇ ಇದ್ರ ಮ್ಯಾನೇಜರು. ಆಮೇಲೆ ದೀಪಾ ಅಂತ ಒಬ್ಳು ಕೆಲಸ ಮಾಡ್ತಾಳೆ ಇಲ್ಲೇ ಜಗಳಪೇಟದವಳು. ಇನ್ನೊಬ್ಬರು ನೀಲಮ್ ಅಂತಿದ್ದಾರೆ, ಬಹುಶಃ ಅಲ್ಲಿ ಬಂದು ನಿಂತಿದ್ದಾರೆ ನೋಡಿ. ಇವರು ಕೂಡ ಈ ಮನೆಯ ನೋಡ್ಕೊಳ್ತಾ ಇರುವಂತವ್ರು. ಈ ತರ ಮತ್ತೊಂದು ಇಬ್ರು ಇದ್ರು, 2 ಜನರನ್ನು ಕಡಿಮೆ ಮಾಡಿ ಈಗ ಒಟ್ಟು 3 ಜನ ಇದ್ದಾರೆ. ಅಂದ್ರೆ 5 ಜನ ಇದ್ರು ಫುಲ್ ಟೈಮ್ ಎಂಪ್ಲಾಯ್. ಫುಲ್ ಟೈಮ್ ಬೇಕೇ ಬೇಕು ಬಿಡಿ ಸರ್, ಬೇಕು ಸರ್. ಈ ಮನೆ ಓಡಾಡೋಕ್ಕೆ ನಿಮ್ಗೆ 1/2 ಗಂಟೆ ಬೇಕು, ಸುಮ್ಮನೆ ಟಕ 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 ಅಂತ ಓಡಾಡಿದ್ರೆ 1/2 ಗಂಟೆ ಬೇಕು. ಇನ್ನು ಶೂಟಿಂಗ್ ಮಾಡೋಕೆ ಎಷ್ಟೊತ್ತು ಬೇಕು ನಂಗೆ ಗೊತ್ತಿಲ್ಲ. ಬನ್ನಿ ಇಲ್ಲಿ ನೋಡಿ, ಮೆಟ್ಲುಗಳು ಕೂಡ ಸ್ನೇಹಿತರು ನೋಡಿ, ಮೆಟ್ಲು ಕೈ ಬಿಡಿಯತ್ತಲ್ಲ, ಕೈ ಹಿಡ್ಕೊಂಡು ಹೋಗೋದು ಕೂಡ ಪ್ಯೂರ್ ಟೀ ಕುಂಡ ಸರ್. ಪ್ರತಿಯೊಂದು ಈ ಸ್ಟೆಪ್ನ ಸೈಜ್ ನೋಡಿ ಸರ್, ಅಂದರೆ ಹಾಂ ಕರೆಕ್ಟಾಗಿ ಫುಟ್ ಪಾದಕ್ಕೆ ಏನು ಡಿಸ್ಟರ್ಬ್ ಆಗದಂಗೆ ಮಾಡಿರೋಂಥದ್ದು. ಈ ಮನೆಯ ಕಲ್ಪನೆಗಳಿದೆಯಲ್ಲ, ಪ್ರತಿಯೊಂದು ಅಷ್ಟೇ. ನಾವಾದ್ರೆ ಇಷ್ಟೇ ಇನ್ನೂ ಜಾಗ ಯಾಕೆ ವೇಸ್ಟ್ ಮಾಡ್ಬೇಕಂದ್ರೆ ಇಷ್ಟೇ ಸಣ್ಣ ಒಂದು ಕಾಲು ಇಡು ಅಷ್ಟೇ. ನನ್ನ ಕಾಲು ಇಷ್ಟಪ್ಪ ಇದೆ, ಇಷ್ಟೇ ಇಡು, ಮೂರು ಮೆಟ್ಲಕ್ಕೆ 2 ಇಡು. ಆಮೇಲೆ ನೋಡಿ ಸ್ನೇಹಿತರೆ, ಇದು ಮಳಗಾಂವ್ಕರ್ ಅವರ ಟೈಮ್ ಬೆಳಗ್ಗೆ ಅವರು ಚೇಂಜ್ ಮಾಡ್ಬೋದಿತ್ತು, ಬಟ್ ಅವ್ರೇನ್ ಮಾಡಿದಾರೆ, ಈ ಮನೆ ಆಂಟಿಕ್ ತನ ಉಳಿಸ್ಕೊಳಕ್ಕೆ ಇದೇ ಸೇಮ್ ಟೈಲ್ಸ್ ಇಟ್ಟಿದ್ದಾರೆ. ಯಾವುದೇ ಮಾರ್ಬಲ್, ಯಾವುದೇ ಕಾಸ್ಟ್ಲಿ ಇದು ಮಾಡಿ ಈ ಥರದ್ದು ಬರೋಕ್ಕೆ ಚಾನ್ಸೇ ಇಲ್ಲ ಇದು. ವಾವ್. ಹೌದು ಸರ್, ಇದು ಒಂಥರ ಮಾಸ್ಟರ್ ಬೆಡ್ರೂಮ್ ಥರ. ಯಾರು ಬಂದರೆ ಇಲ್ಲಿ ಕೂತು ಮಾತಾಡಲಿಕ್ಕೆ ಅಂತ ಇರುವಂಥದ್ದು. ಒಳಗಡೆ ಬೆಡ್ರೂಮ್ ಬರುತ್ತೆ. ಇದು ಇಲ್ಲೆಲ್ಲ ಮಾಳಗಾಂವ್ಕರ್ ಬರೆದಿರೋದು ಮತ್ತು ಅವರು ಸಂಗ್ರಹ ಮಾಡಿರುವಂಥ ಪುಸ್ತಕಗಳೆಲ್ಲ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಮತ್ತು ಇನ್ನೊಂದು ಲೈಬ್ರರಿ ಇದೆ. ನಾನು ಆವಾಗಲೇ ಹೇಳಿದಾಗೆ ನಾವು ಮಾರಾಟ ಮಾಡಿದರೂ ಕೂಡ ಈ ಬುಕ್ಗಳನ್ನು ಮಾರಾಟ ಮಾಡ್ತಾ ಇಲ್ಲ, ಇದೆಲ್ಲವನ್ನು ನಾವು ಒಯ್ತಾ ಇದ್ದೀವಿ. ಇನ್ನು ಉಳಿದಿದ್ದ ಎಲ್ಲ ವಸ್ತುಗಳು ಇಲ್ಲೇ ಇರ್ತವೆ. ಸೊ ಜ್ಞಾನ ಬಿಟ್ಟು ಉಳಿದೆಲ್ಲ ಕೊಡ್ತಾ ಇದ್ದೀವಿ, ಜ್ಞಾನ ನೆನಪುಗಳನ್ನು ಈ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಸೂಟ್ ರೂಮ್ ಥರ, ಈಗ ಸೂಟ್ ರೂಮಲ್ಲಿ ಹಾಗೆ ತಾನೆ, ಒಂದು ಹಾಲ್ ಇರುತ್ತೆ ಅದಕ್ಕೊಂದು, ಆಮೇಲೆ ರೂಮ್ ಇರುತ್ತಲ್ಲ. ಕರೆಕ್ಟ್. ಆ ಥರ ಇದು ನೋಡಿ, ಈ ಆ್ಯಂಟಿಕ್ ನೋಡಿ, ಈಗ ಇದನ್ನು ಟಿಪಾಯ್ ನೋಡಿ ಸರ್. ಮೈಸೂರು ಅರಮನೆ ನೋಡಿದ್ದು ನಾನು ಇದು. ಖಂಡಿತ ಸರ್, ಆ ಕಾಲದ್ದೇ, ಈಗಿನವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತ ಇದನ್ನು. ಹೌದು ಅಲ್ಲ, ಈ ಹೆಂಗೆ ಕಟ್ ಮಾಡೋದು ಹೇಳಿ ಇದನ್ನು. ಗ್ಲಾಸ್ ನೋಡಿ ಸರ್, ಗ್ಲಾಸ್ ನೋಡಿ ನೋಡಿ ಸ್ನೇಹಿತರೆ, ಎಂಥ ಗ್ಲಾಸು ಇಲ್ಲಿ, ಮೂರ್ತಿ ನೋಡಿ. ನೀವು ಏನು ನೋಡ್ತೀರಾ ಹೇಳಿ ಅಷ್ಟೇ ನಾನು ಹೇಳೋದು, ಅದು ಇದು ಅಂತಲ್ಲ. ಈ ಮನೇಲಿ ಒಂದೊಂದು ಭಾಗನೂ, ಯಾವುದೇ ಒಂದು ಇಂಚು ಜಾಗನೂ ಸುಮ್ಮನೆ ಖಾಲಿ ಅಂತ ಬಿಟ್ಟಿಲ್ಲ ಸರ್.
ಆಮೇಲೆ ಕೈಗೆ ತಂದು ತಂದು ಒಟ್ಟಿಲ್ಲ ಇಲ್ಲ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಟೇಸ್ಟ್ ಇಲ್ದಿರ ತಗೊಂಡ್ಬಿಟ್ರೆ ಏನ್ ಮಾಡ್ತಾರೆ, ಬಂಗ್ಲೆ ದೊಡ್ಡದಿರುತ್ತೆ. ಯಾವ ನಿಂತ ತುಂಬಾ ಅನಿಸ್ತಿರುತ್ತೆ? ಇಲ್ಲ ಇಲ್ಲ, ಹಾಗಲ್ಲ. ಎಲ್ಲಿ ಏನು ಬೇಕೋ ಅದಷ್ಟೇ ಇದೆ. ಓ, ಆ ಮಟ್ಟಕ್ಕೆ ಬನ್ನಿ. ಇಲ್ಲೊಂದು ವಾಶ್ರೂಮ್ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಮನೇಲಿ ವಾಶ್ರೂಮೇ ಪ್ರೇಕ್ಷಣೀಯ ಸ್ಥಳ. ಬಿಡ್ರಿ ಇವನ ನೋಡಿ, ವಾಶ್ರೂಮ್ ಹೋಗೋಕೆ ಮುಂಚೆ ಲೈಟ್ ನೋಡಿ ಹೇಗಿದೆ. ಫಸ್ಟು ಲೈಟ್ ನೋಡ್ಬೇಕು ನಾವು. ಓ ಮೈ ಗಾಡ್ ಸರ್, ಐವತ್ತು ವರ್ಷದ ಮನೆ ಅಂತೀರಿ? ಇದೆಲ್ಲ ನಾಲ್ಕೈದು ವರ್ಷದ ಇದ್ದಂಗಿದೆ. ಸುಮ್ಮನೆ ಸರ್, ಐವತ್ತು ವರ್ಷದ್ದೆ, ನಾವು ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ನಾವು ತೊಗೊಂಡ ಮೇಲೆ. ಈ ಟೈಲ್ಸು ಪ್ರತಿ ಒಂದು ಕೂಡ ಅವಾಗಿಂದ. ಈ ಬೆಳಗ್ಗೆ ಹಾಕ್ಸಿದ್ದಲ್ಲ? ಇಲ್ಲ ಇಲ್ಲ ಸರ್, ಬೆಳಗ್ಗೆವ್ರು ಹಾಕ್ಸಿರೋದಲ್ಲ. ಅವರ ಅಳಿಯ ಇದು ತೊಗೊಂಡ ಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಸಿದ್ದಾರೆ. ಆದರೆ ಆ ಕಾಲದಿಂದನೇ ಇರುವಂಥದ್ದು. ಇದು ಏನು ಸ್ಪೆಷಲ್? ಬೆಳಕು ನೋಡಿ, ಪ್ರತಿಯೊಂದು ನೋಡಿ. ಹೂ ಗಾಡ್, ಹೌದು. ಅದೇ ಇಲ್ಲಿ ನೋಡಿ, ಅಲ್ಲಿ ಬಾತ್ ಟಬ್ಬು, ಜೊತೆಗೆ ಇಲ್ಲಿ ಬಂದು ಸ್ನಾನ ಮಾಡೋಕ್ಕೆ ಶವರ್ ಬಾತು. ಎಸ್. ಸೊ ಇಲ್ಲಿ ಸಿಸ್ತ ಒಳಗಡೆ ಹೋಗಿ ನೀರು ಸ್ಟಾರ್ಟ್ ಮಾಡಲಾ? ಏ ಬಡಿ ಸರ್, ಇರೋದೇ ಒಂದು ಶರ್ಟು ಅಷ್ಟೇ. ಏನಣ್ಣ ಇದು ನೋಡಿ, ಇದು ನೀವು ಹೋದ ಹೋದಲ್ಲಿ ಈ ಥರದ್ದು ಟೇಬಲ್ಗಳು ಸೇಮ್ ಸೇಮ್ ನೋಡಿ, ಅದೇ ಥರದ್ದು, ಅದೇ ಥರದ್ದು ಇದೆ. ಹಿತ್ತಾಳೆದು ಹಿತ್ತಾಳೆದು ಬಹುಶಃ ಮಳಗಾಕೋರವ್ರಿಗೆ ಆ್ಯಂಟಿಕ್ ವಸ್ತುಗಳನ್ನು ಕಲೆಕ್ಷನ್ ಮಾಡೋ ಹಾಬಿಗೆ. ಇನ್ನು ಸಂಜೆ ಆಗಿಲ್ಲ ಸರ್, ಸಂಜೆ ಮೇಲೆ ಈ ಮನೆ ತೋರಿಸ್ತೀನಿ ನಿಮಗೆ. ಓಕೆ, ಸಂಜೆ ಮೇಲೆ ಇನ್ನೊಂದು ರೌಂಡ್ ಇದೆ. ಓಕೆ ಬನ್ನಿ. ಓಹೋ, ಇದು ಮನೋಹರ ಮಾಳಗಾಂವಕರದಾಗಿತ್ತು. ಆಮೇಲೆ ಬೆಳಗೆರೆಯವರು ಇಲ್ಲಿ ಉಳಿತಾ ಇದ್ರು. ಬೆಳಗೆರೆ ಮತ್ತೆ ಮನೋಹರ ಮಾಳಗಾಂವಕರ್ ಇಬ್ರು ಬಳಸಿರುವಂತಹ ಬೆಡ್ರೂಮ್ ಇದು, ಉಳ್ಕೊಂಡಿರುವಂತಹ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮು. ಅದರ ಜೊತೆ ಒಂದು ವಿಶೇಷತೆಯನ್ನ ನಿಮ್ಗೆ ಹೇಳಬೇಕು ನಾನು. ಈ ಇದಿತ್ತಲ್ಲ ಇಲ್ಲಿ ಕಾಟು, ಕಾಟು ಎರಡು ಕಾಟ್ ಇತ್ತು. ಮನೋಹರ ಮಾಳಗಾಂವಕರ್ ಇದ್ದಾಗ ಒಂದು ಕಾಟು ಅವರ ಹೆಂಡತಿದಾಗಿತ್ತು ಮನೆಯವ್ರದ್ದು, ಒಂದು ಮಾಳಗಾಂವಕರ್. ಮನೋಹರ್ ಮಾಳಗಾಂವಕರ್ ಅವರ ಮನೆಯವ್ರು ತೀರ್ಕೊಂಡ ಮೇಲೂ ಅವ್ರ ಕಾಟನ್ನು ಹಾಗೆ ಇಟ್ಟಿದ್ರು, ಅವ್ರ ಹಾಸಿಗೆನ ಹಾಗೆ ಸುತ್ತಿಟ್ಟಿದ್ರು. ಮಾಳಗಾಂವಕರ್ ತನಗೊಂದು ಹೊಸ ಬೆಡ್ಶೀಟ್ ತಂದರೆ, ತನ್ನ ಹೆಂಡತಿಗೊಂದು ಹೊಸ ಬೆಡ್ಶೀಟ್ ತಂದು ಆ ಕಾಟ್ ಮೇಲೆ ಇಡ್ತಿದ್ರು. ಅಷ್ಟು ಅನ್ಯೋನ್ಯವಾಗಿ ಅಷ್ಟು ಪ್ರೀತಿಯಿಂದ ಅವ್ರು ಬದುಕ್ತಂಥವ್ರು. ಅಂದರೆ ಆ ಮೇಡಮ್ ಇಲ್ಲಾಂದರೂ ಅವ್ರು ಹೇಗಿದ್ರೆ ಏನು ಮಾಡ್ಬೋದು ಅಷ್ಟು ಮಾಡ್ತಾರೆ, ಅಷ್ಟು ಮಾಡ್ತಿದ್ರು. ಬೆಳಗೆರೆ ಕೂಡ ಮಾಳಗಾಂವಕರಿಗೆ ಏನಾದ್ರೂ ಈ ಥರ ಬಟ್ಟೆಯನ್ನು ತಂದರೆ ಅವ್ರ ಹೆಂಡತಿಗೆ ಅಂತ ಒಂದು ತಂದು ಕೊಡ್ತಿದ್ರು. ಮಾಳಗಾಂವಕರು ಖುಷಿಯಿಂದ ತಗೊಂಡು ಆ ಕಾಟ್ ಮೇಲೆ ಇಡ್ತಾ ಇದ್ರು. ಹಾಂ, ಎಸ್, ಹೇಳಿದ್ನಲ್ಲ ಅವರ ಪ್ರೀತಿ ಇದೆಯಲ್ಲ. ಮನೋರಮಾ ಮಾಳಗಾಂವಕರ್ ಮತ್ತು ಮನೋರಮಾ ಮಾಳಗಾಂವಕರ್ ಇಬ್ಬರು ಅನ್ಯೋನ್ಯವಾಗಿರೋದನ್ನು ಇಲ್ಲಿ ಒಬ್ಬರು ನಾರಾಯಣ ಮಾಮ ಅಂತಿದ್ರು. ನಾ ಅವ್ರಿಗೆ ಕೇಳ್ತಿದ್ದೆ ಅವ್ರು ಹೇಗೆ ಇರ್ತಿದ್ರು ಏನೇನು ಅಂತ. ಯಾಕಂದರೆ ಬೆಳಗ್ಗೆ ಬರಿತಾ ಕೂರ್ತಿದ್ರು, ನಾ ಖಾಲಿ ಇರ್ತಿದ್ದೆ. ಆ ಟೈಮ್ನಲ್ಲಿ ಅವರು ಅದೇ ಹೇಳ್ತಾ ಇದ್ದಿದ್ದು, ಒಂದು ಸೌಂಡ್ ಕೂಡ ಈ ಮನೆಯೊಳಗೆ ಬರಬಾರ್ದಾಗಿತ್ತಂತೆ. ಅವ್ರ ಪಾಡಿಗೆ ಅವ್ರು ಇರೋರು, ಬೆಳಗೆರೆ ಇರು ಮನೋಹರ್ ಮಾಳಗಾಂವಕರ್ ಬರಿತಾ ಇರೋರು, ಅವ್ರ ಹೆಂಡತಿ ಅವರ ಚಿತ್ರವನ್ನು ಬಿಡಿಸ್ತಾ ಇರೋರು, ಈ ಥರ ಸಾಕಷ್ಟು ಸಂಗತಿಗಳು ಈ ಮನೆಯಲ್ಲಿ ನೆನಪಾಗಿ ಉಳ್ಕೊಂಡಿದ್ದಾವೆ. ಸರ್, ಈ ಒಂದು ಕಟ್ಟಿಗೆ ಇದನ್ನು ಎತ್ತು ನೋಡಿ, ನೋಡುವ ಇದು ಎಮ್ಮೆನಾ? ಎಮ್ಮೆನಾ? ಎಮ್ಮೆ ಎತ್ತಲಾ? ಎಮ್ಮೆ ಎತ್ತಿ ಸರ್. ಎಮ್ಮೆ ಮೇಲೆ ಯಾರು, ನನ್ನ ಮಕ್ಳ ಹತ್ರ ಯಾರು ಇಬ್ಬರು ಏನೋ ಸಣ್ಣ ಸಣ್ಣವರು ಇದ್ದಾರೆ, ಎತ್ತಿ ಸರ್ ಆರಾಮಾಗಿ ಎತ್ತು. ಸ್ನೇಹಿತರೆ, ಹೆವಿ ವೈಟ್ ಇದೆ ಸರ್ ಅದು. ಎಸ್, ಹೆವಿ ವೈಟ್. ನನ್ನ ಟೊಳ್ಳಿರುತ್ತೆ ಒಳಗಡೆ. ಗೊತ್ತು, ಅದಕ್ಕೆ ನಿಮ್ಗೆ ಎತ್ತಿ ಅಂತ ಹೇಳಿದ್ದು. ಏನು ಮಜಾ ಗೊತ್ತಾ, ಫಸ್ಟ್ ಬಂದಾಗ ಬೆಳಗ್ಗೆ ಕಣ್ಣೋಗಿದ್ದೆ ಈ ಎಮ್ಮೆ ಮೇಲೆ. ನರಸಿಂಹ ಎತ್ಕೊಂಡು ಹೋಗುವ ಅಂತಂದರು. ನಾನು ಅಣ್ಣ, ನಾ ಇದನ್ನು ಎತ್ಕೊಂಡು ಹೋಗೋದು ಬೇಡ, ಈ ಮನೆಯೇ ತೊಗೊಳುವ ಅಂದೆ. ಎಸ್, ಆದರೆ ಇನ್ನೊಂದು ನಾಳೆ ಯಾರಿಗೆ ಕೊಡ್ತೀವಲ್ಲ ಅವ್ರಿಗೆ ಈ ಎಮ್ಮೆ ಕೂಡ ಹಾಗೆ ಇರೋದೆ. ಇವು ಎಮ್ಮೆ ಯಾರಿಗೆ ಸಿಗ್ತಾ ಇದೆಯೋ ದಯಮಾಡಿ ಉಳಿಸ್ಕೊಳ್ಳಿ ಅಂತ ಕೇಳ್ತೀನಿ. ಮನವಿ ಅಷ್ಟೇ, ಏನೇ ನಾವು ಕೇಳೋ ಹಕ್ಕಿಲ್ಲ. ಖಂಡಿತ ಹಕ್ಕಿ, ಮನವಿ ಅಷ್ಟೇ. ಸರ್, ಈ ಕಡೆ ನೋಡಿ, ಕಾಡು ನೋಡಿದ್ರ ಅಷ್ಟೇ ನೋಡಿ, ಇಲ್ಲಿ ಬಂದರೆ ಕಾಡೆ. ಸರ್, ಅದೆಲ್ಲ ಅಭಯಾರಣ್ಯ ಪೂರ್ತಿ, ಕಾಡು ರಿಸರ್ವ್ ಫಾರೆಸ್ಟ್, ಅದ್ರ ಮಧ್ಯೆ ಈ ಬಂಗ್ಲೆ ಇರುವಂಥದ್ದು. ಸರ್, ನಾನು ಆವಾಗ ನಿಮ್ಗೆ ಹೇಳ್ತಾ ಇದ್ನಲ್ಲ, ಯಾವ ಕಡೆಯಿಂದ ಬನ್ನಿ, ಯಾವ ರೂಮಿಗೆ ಹೋಗಿ, ನರಸಿಂಹ ಅವರೇ ಇಲ್ಲಿಂದ ಕಾಡು ಕಾಣ್ತಾ ಇಲ್ಲವಲ್ಲ ಅಂತ ನೀವು ನನಗೆ ಕೇಳಿ ಅಷ್ಟೇ. ಮತ್ತೆ ಲೈಟ್ ಹಾಕಿ ಬರ್ತಾ ಇರಲ್ಲ, ಲೈಟ್ ಹಾಕಿ ಬೆಳಕ್ ಹಾಕಿ, ಇಲ್ಲ ಕಥೆ ಇಲ್ಲ. ನೋ, ಎಲ್ಲ ಕ್ಲೋಸ್ ಮಾಡಿ ಬೆಳಕ್ ಬರುತ್ತೆ. ಎಸ್, ಏನು ಸ್ಪೆಷಿಯಸ್ ಸರ್ ಇದು. ಸರ್, ಒಂದ್ಸರಿ ಕೂತ್ಕೊಳ್ಳಿ ಇವರೇ, ನೀವು ಒಂದ್ಸರಿ ಇವ್ರು ಕೂತ್ಕೊಳ್ಳೋದನ್ನ ವಿಡಿಯೋ ಮಾಡಿ. ಹಾಂ, ಕೂತ್ಕೊಳ್ಳಿ 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 ಸರ್, ಕೂತ್ಕೊಳ್ಳಿ ಸರ್. ಹಾಂ, ಅಂತ ವಿಶೇಷ. ಅಯ್ಯೋ, ಮೇಲೆ ಹಿಂಗಿತ್ತು, ಫುಲ್ ಒಳಗೋಗುತ್ತೆ ಸರ್ ಸ್ನೇಹಿತರೆ ಇದು. ಮೇಡಮ್, ನೀವು ಒಂದ್ಸರಿ ಅಲ್ಲಿ ಕೂತ್ಕೊಳ್ಳಿ ನೋಡು, ನಿಂದೆಲ್ಲ ನೋಡಿ, ಎಲ್ಲಿದೆ ಎಲ್ಲಿದೆ. ಹ್ಞೂ, ಇಲ್ಲಿ ಆ ಕಡೆ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಹೌದು ಹೌದು. ತುಂಬಾ ದೊಡ್ಡವ್ರದ್ದು ಅಲ್ಲ. ನಾನು ಹೇಳೋದು ಸ್ನೇಹಿತರೆ, ಈ ಮನೆ ಟೂರ್ ಮಾಡ್ತಿರೋದ್ರ ಒಂದು ಉದ್ದೇಶ ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯ ಶಿಸ್ತು
ನಿಯತ್ತು, ಹಾರ್ಡ್ ವರ್ಕ್ ಇದ್ರೆ ಹೇಗೆ ಬದುಕ್ಬೇಕು ತನ್ನ ಲೈಫ್ನ ಅಂತ ನಮ್ಮ ಮಳಗಾವ್ಕರ್ ನೋಡು 96 ಇಯರ್ಸ್ ಯಾರು ಸ್ವಸಹಾಯ ಇಲ್ಲದೆ ತಾವೇ ಸೆಲ್ಫ್ ಡಿಪೆಂಡೆಂಟ್ ಆಗಿ ಹುಲಿ ಥರ ಬದುಕಿದಾರಲ್ಲ ಮನುಷ್ಯ, ಕೊನೆಯ ಒಂದು ವಾರ ದಿವಸ ಬಿಟ್ಟು ಮಾದರಿ ಅದು ಅಲ್ವಾ. ನೋಡಿ ನೀವು ಹೇಳ್ತಿದ್ರೆ ನನಗೆ ಮೈ ರೋಮಾಂಚನ ಆಗ್ತೈತೆ. ಪತ್ನಿ ಇಲ್ಲಾಂದ್ರೂ ಶಿಸ್ತು, ಸಮಯಕ್ಕೆ ಸರಿಯಾಗಿ ಊಟ, ಒಳ್ಳೆ ವಾಕಿಂಗು, ಒಳ್ಳೆ ನೇಚರ್ ಮಧ್ಯೆ ಇದ್ರೆ ಎಂಥವ್ನು ಕೂಡ ಜಾಸ್ತಿ ವರ್ಷ ಬದುಕ್ಬೋದು. ನಾನು ಅದಕ್ಕೆ ಎಷ್ಟೋ ಜನರಿಗೆ ಹೇಳೋದು, ನನ್ನ ಹತ್ರ ದುಡ್ಡಿದೆ, ಸುಮ್ಮನೆ ಸಿಟ್ಟಿಲಿ ಒದ್ದಾಡ್ತಾ ಇದ್ದೀನಿ ಕಷ್ಟದಲ್ಲಿ, ಬೇಡ ಈ ಬದುಕು ಅಂತ ಅನ್ನೋರು ಖಂಡಿತ ಈ ಜಾಗ ತೊಗೊಂಡ್ರೆ ಅವರು ಇನ್ನು 10 ವರ್ಷ ಜಾಸ್ತಿ ಅಂದರೆ 100 ಕಾಲ ಅವರು ಆರಾಮಾಗಿ ಸುಖವಾಗಿ ಬಾಳ್ತಾರೆ ಅನ್ನೋದು ಗ್ಯಾರಂಟಿ ನಾ ಕೊಡ್ತೀನಿ. ಸೊ ಈ ಬಂಗ್ಲೆ ಖರೀದಿ ಮಾಡಿದ್ರೆ ಬರೀ ಬಂಗ್ಲೆ ಬರಲ್ಲ, ಆರೋಗ್ಯ ಬರುತ್ತೆ, ಅದ್ರ 20 ವರ್ಷ ಆರೋಗ್ಯ ಬರುತ್ತೆ, ಎಕ್ಸ್ಟ್ರಾ ಆರೋಗ್ಯ ಬೋನಸ್ ಅದು ಫ್ರೀ ಫ್ರೀ, ಅದಕ್ಕೆ ನಾವು ಚಾರ್ಜ್ ಆಗ್ತಾ ಇಲ್ಲ, ಅದಕ್ಕೆ ಬೆಲೆನು ಕಟ್ಟಕ್ಕಾಗಲ್ಲ. ಅದಕ್ಕೆ 1,000 ಕೋಟಿ ಕೊಟ್ಟರು ಅಷ್ಟು 20 ವರ್ಷ ಆಯ್ಸ್ ಬರೋದು ಹೆಂಗ್ ಬರುತ್ತೆ ಸರ್ ಅಲ್ವಾ. ಸೂಪರ್. ಈ ಟೇಸ್ಟ್ ಎಲ್ಲ ಇರೋದು ಹಕ್ಕಿಗಳದು ಇದೆಲ್ಲದು ಇವರು ಅವ್ರ ಮನೆಯವ್ರದ್ದು, ಮನೋರಮ ಮಾಳಗಾವ್ಕರ್ ಅವರು. ಮನೋರಮ, ಓಕೆ ನೈಸ್. ಅಲ್ಲಿ ನೋಡಿ ಎಷ್ಟು ದೊಡ್ಡ ವಾರ್ಡ್ ರೋಬ್ ಸ್ನೇಹಿತರೆ ಅಲ್ವಾ. ನೋಡೋ ಮಿರರು ನೋಡಿ, ಇದು ನೋಡಿ, ಇದೊಂದು ಇದು ನೋಡಿ, ನೀವು ಏ ಹೇಳಿದ್ನಲ್ಲ ಎಲ್ಲಿ ಬೇಕಾದ್ರೂ ಹೋಗಿ ಕಪಾಟು. ಸರಿ, ಈ ಆ್ಯಂಟಿಕ್ ಪೀಸ್ಗಳಿದಾವಲ್ಲ ಈ ಥರದ ಕಪಾಟು ಇರ್ಬೋದು, ಬಾಕ್ಸ್ಗಳಿರ್ಬೋದು, ಬೆಲೆ ಕಟ್ಟಕ್ಕೆ ಸಾಧ್ಯ. ಬರೀ ಇದೊಂದು ಪೀಸ್ನ ನೀವು ಮಾರಿದ್ರು ನೀವು ಕೇಳ್ತಿರೋ ರೇಟ್ನ ಡಬಲ್ ಡಬಲ್ ಸಿಕ್ಕಿರೋದು. ಅಯ್ಯೋ, ಬೇಕಾದ್ರೂ ಸಿಗುತ್ತೆ ಸರ್. ಗ್ರೇಟ್. ಸರ್ ಓಪನ್ ದಿಸ್ ಪ್ಲೀಸ್. ಹಾಂ ಪ್ಲೀಸ್. ಓಹ್ ಸೂಪರ್, ಫ್ಯಾಂಟಾಸ್ಟಿಕ್ ನೋಡಿ. ಅವಾಗ ಮಾಡಿಸಿರೋದು ಸ್ಪ್ರಿಂಗ್ ಸ್ನೇಹಿತರು ನೋಡಿ, ಇದು ಆ್ಯಕ್ಚುಲಿ ಇದಾಕಾಗುತ್ತೆ. ಹಿಂಗೆ ಸ್ಪ್ರಿಂಗ್ ನೋಡಿ, ಒಳಗಡೆ ಸ್ಪ್ರಿಂಗ್ ಇದೆ. ಹೇಳ್ಕೊಳತ್ತೆ, ನಮ್ಮ ಮನೆಗೆ ಹೋದ ವರ್ಷ ಮಾಡಿಸ್ದೆ. ಹೌದಾ? ಹೊಗೆ ಹೊಗೆ ಇಲ್ಲಿ ಚಳಿ ಸರ್, ನಿಮ್ಗೆ ಹೊಗೆ ಆದರೆ. ಇದು ನೋಡಿ ಒಂದೊಂದು ಕನ್ನಡಿ ಕೂಡ ನೋಡಿ, ಕಟ್ಟಿಗೆಯಿಂದ ಫ್ರೇಮು, ಆ ಡಿಸೈನು ನೋಡಿ. ಪ್ಲಾಸ್ಟಿಕ್ ಇಲ್ಲ ಈ ಮನೇಲಿ ನೋಡಿ, ಈ ಪ್ಲಾಸ್ಟಿಕ್ ಅಲ್ಲ ಸರ್, ಏನಿಲ್ಲ ಇದು ನೋಡಿ. ಅಯ್ಯಪ್ಪ, ಬಹುಶಃ ಮನೋರಮ್ಮವ್ರ ಬಂಗಾರ ಎತ್ತಣ ಇರ್ಬೋದೇನೋ, ಯಾರಿಗೆ ಗೊತ್ತು, ನೋಡ್ಬೇಡಿ ಎಟ್ಟು ಯಾರು ತಗೋತಾರ ಅವ್ರು ಸಿಗುತ್ತೆ ಬಿಡಿ. ಹೊರಗೆ ಹೋಗ್ಬೇಕಾದ್ರೆ ಒಂದ್ಸರಿ ಚೆಕ್ ಎಲ್ಲ ಸ್ಕ್ಯಾನ್ ಮಾಡಿ ಕಳ್ಸೋದು, ಹಾಗೆ ಬಿಡಲ್ಲ ನಾನು ನಿಮ್ಮನ್ನ, ಬುಡಕ್ಕಂತ ಓಡೋಗಂಗಿಲ್ಲ ನೀವು. ಸೂಪರ್, ವೆರಿ ನೈಸ್. ನನ್ನ ಹತ್ರ 5 ಕಾರ್ ಇವೆ, ನಮ್ಮ ಅಮ್ಮ ಇಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.